أعوذ بالله من الشيطان الرجيم. بسم الله الرحمن الرحيم. الله لا القيوم لا تأخذه سنة ولا نوم له ما في السماوات وما في الأرض من ذا الذي يشفع عنده إلا بإذنه يعلم ما بين أيديهم وما خلفهم ولا يحيطون بشيء من علمه إلا بما شاء وسع كرسيه السماوات والأرض ولا يؤوده حفظهما وهو العلي العظيم. لا إكراه في الدين قد تبين الرشد من الغي فمن يكفر بالطاغوت ويؤمن بالله فقد استمسك بالعروة الوثقى لا انفصام لها والله سميع عليم. الله ولي الذين آمنوا يخرجهم من الظلمات إلى النور والذين كفروا أولياؤهم الطاغوت يخرجونهم من النور إلى الظلمات أولئك أصحاب النار هم فيها خالدون. ಪರಮ ದಯಾಮಯನು ಕರುಣಾನಿಧಿಯುವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಏಕೈಕ ಒಡೆಯನು ಅಧಿಪತಿಯು ಯಜಮಾನನು ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಅಲ್ಲಾಹನು ಚಿರಂತನನು, ಸ್ವಯಂ ಜೀವಂತನು, ಅಖಿಲ ಪ್ರಪಂಚದ ನಿಯಂತ್ರಕನಾದ ಆತನ ಹೊರತು ಆರಾಧ್ಯರು ಯಾರೂ ಇಲ್ಲ. ಅವನಿಗೆ ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಬಾಧಿಸುವುದಿಲ್ಲ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಇರುವುದೆಲ್ಲವೂ ಆತನದೇ ಆಗಿದೆ. ಆತನ ಸನ್ನಿಧಿಯಲ್ಲಿ ಆತನ ಅಪ್ಪಣೆಯಿಲ್ಲದೆ ಶಿಫಾರಸು ಮಾಡತಕ್ಕವರು ಯಾರಿದ್ದಾರೆ? ದಾಸರ ಮುಂದಿರುವುದನ್ನೂ ಆತನು ಬಲ್ಲನು, ಅವರಿಂದ ಮರೆಯಾಗಿರುವುದನ್ನೂ ಆತನು ಬಲ್ಲನು. ಆತನು ಸ್ವತಃ ತಿಳಿಯಗೊಳಿಸುವ ಹೊರತು ಆತನ ಜ್ಞಾನ ಭಂಡಾರದಿಂದ ಯಾವ ವಿಷಯವನ್ನು ಅವರು ತಿಳಿಯಲಾರರು. ಅವನ ಅಧಿಕಾರವು ಆಕಾಶಗಳನ್ನು ಭೂಮಿಯನ್ನು ವ್ಯಾಪಿಸಿದೆ. ಅವುಗಳ ಸಂರಕ್ಷಣೆಯು ಆತನಿಗೆ ದಣಿಸುವಂತಹ ಕೆಲಸವಲ್ಲ. ಅವನು ಏಕೈಕ ಮಹೋನ್ನತನು, ಸರ್ವಶ್ರೇಷ್ಠನೂ ಆಗಿರುತ್ತಾನೆ. ಧರ್ಮದಲ್ಲಿ ಯಾವುದೇ ಒತ್ತಾಯ ಮತ್ತು ಬಲಾತ್ಕಾರಗಳು ಇಲ್ಲ. ಸನ್ಮಾರ್ಗವು ದುರ್ಮಾರ್ಗದಿಂದ ಬೇರ್ಪಡಿಸಲ್ಪಟ್ಟಿದೆ. ಇನ್ನು ಯಾರು ಅತಿಕ್ರಮವನ್ನು ನಿರಾಕರಿಸಿ ದೇವನಲ್ಲಿ ವಿಶ್ವಾಸವಿಟ್ಟಾತನು ಎಂದೆಂದಿಗೂ ಮುರಿಯದಂತಹ ಬಲವಾದ ಆಧಾರವನ್ನು ನೆಚ್ಚಿಕೊಂಡನು. ಅವನು ಆಶ್ರಯ ಪಡೆದ ಅಲ್ಲಾಹು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಅಲ್ಲಾಹನು ವಿಶ್ವಾಸಿಗಳ ರಕ್ಷಕ ಮಿತ್ರನಾಗಿರುತ್ತಾನೆ ಮತ್ತು ಅವನು ಇವರನ್ನು ಅಂಧಕಾರದಿಂದ ಹೊರತೆಗೆದು ಪ್ರಕಾಶಕ್ಕೆ ತರುತ್ತಾನೆ ಮತ್ತು ನಿರಾಕರಣೆಯ ಮಾರ್ಗವನ್ನು ಅನುಸರಿಸುವವರ ರಕ್ಷಕ ಮಿತ್ರರು ಅತಿಕ್ರಮಿಗಳಾಗಿದ್ದಾರೆ. ಅವರು ಇವರನ್ನು ಪ್ರಕಾಶದಿಂದ ಅಂಧಕಾರದ ಕಡೆಗೆ ಎಳೆದೊಯ್ಯುತ್ತಾರೆ. ಇವರು ನರಕಾಗ್ನಿಯವರಾಗಿದ್ದು ಸದಾ ಅಲ್ಲೇ ಇರುವವರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜಮಾಯತ್ ಇಸ್ಲಾಮಿ ಕರ್ನಾಟಕ ಇದರ ಕಾರ್ಯದರ್ಶಿಯವರೂ ಆದ ಡಾಕ್ಟರ್ ಸಾದ್ ಬೆಳಗಾಮಿಯವರೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅತ್ಯಂತ ಅರ್ಥಪೂರ್ಣವಾದ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ
ಗೌರವಾನ್ವಿತ ಸ್ವಾಮೀಜಿಯವರನ್ನು ಪ್ರೀತಿಪೂರ್ವಕ ನೆನಪಿಸುತ್ತ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರೇ ಅದೇ ರೀತಿ ಈ ಸಮಾರಂಭದಲ್ಲಿ ತಮ್ಮ ಅನಿಸಿಕೆಗಳನ್ನು ಬಹಳ ಮಾರ್ಮಿಕವಾಗಿ ನಮ್ಮೊಂದಿಗೆ ಹಂಚಿಕೊಂಡಿರುವ ಗೌರವಾನ್ವಿತ ಹಿರಿಯರು ಆದ ಮಾಜಿ ಶಾಸಕರೇ ಸಾವಿರಾರು ಜನರು ಒಂದುಗೂಡಿರುವ ಈ ಕಾರ್ಯಕ್ರಮಕ್ಕಾಗಿ ಕಳೆದ ಎರಡು ಮೂರು ತಿಂಗಳುಗಳಿಂದ ಬಹಳಷ್ಟು ದುಡಿದಿರುವ ಕಷ್ಟಪಟ್ಟಿರುವ ಕೆಲಸ ಮಾಡಿರುವ ಈ ಪ್ರವಚನದ ಸ್ವಾಗತ ಸಮಿತಿಯ ಆದರಣೀಯ ಅಧ್ಯಕ್ಷರೇ ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರೇ ಈ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಪ್ರೀತಿಯ ಮಾಧ್ಯಮ ಮಿತ್ರರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆದರಣೀಯ ಹಿರಿಯರೇ ಪ್ರೀತಿಯ ಸಹೋದರ ಸಹೋದರಿಯರೇ ಅಸ್ಸಲಾಮು ಅಲೈಕುಂ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ ಬಹಳ ಪುಣ್ಯದಾಯಕವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ತಿಳಿಯುವ ಮತ್ತು ತಿಳಿಸುವ ಪ್ರಕ್ರಿಯೆ ಇದೆಯಲ್ಲ ತಿಳಿಯುವ ಮತ್ತು ತಿಳಿಸುವ ಪ್ರಕ್ರಿಯೆ ಅದು ಇವತ್ತಿನ ದಿನಗಳಲ್ಲಿ ನೀವು ಮಾಡಬಹುದಾದ ಅತ್ಯಂತ ಪುಣ್ಯದಾಯಕ ಕೆಲಸವಾಗಿದೆ ಬೇರೆ ಬೇರೆ ಧರ್ಮಗಳ ಬೇರೆ ಬೇರೆ ನಂಬಿಕೆಗಳ ಬೇರೆ ಬೇರೆ ವಿಚಾರಧಾರೆಗಳ ಜನರು ಬದುಕುತ್ತಿರುವ ಒಂದು ಬಹು ಸಂಸ್ಕೃತಿಯ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ಯಾರು ಎಂದು ತಿಳಿಸುವುದಾದರೆ ನಮ್ಮ ಸಂದೇಶಗಳೇನು ನಮ್ಮ ಆದರ್ಶಗಳೇನು ನಮ್ಮ ಸಂಪ್ರದಾಯಗಳೇನು ಎಂಬುದನ್ನು ಪ್ರತಿಯೊಬ್ಬರೂ ಈ ಸಮಾಜಕ್ಕೆ ಹೇಳಿಕೊಡುವುದಾದರೆ ಖಂಡಿತವಾಗಿಯೂ ನಿಗೂಢತೆಗಳಿಲ್ಲದ ಅಪರಿಚಿತತೆಯಿಲ್ಲದ ತಪ್ಪು ಕಲ್ಪನೆಗಳಿಲ್ಲದ ಸಂಘರ್ಷಗಳಿಲ್ಲದ ಒಂದು ಸಮಾಜವನ್ನು ನಿರ್ಮಿಸಲಿಕ್ಕೆ ಖಂಡಿತ ಸಾಧ್ಯ ಅಂತ ಜಮಾಅತ್ತೆ ಇಸ್ಲಾಮಿ ನಂಬುತ್ತದೆ ಆದ್ದರಿಂದಲೇ ಈ ನಾಡಿನಾದ್ಯಂತ ಕಳೆದ 10-12 ವರ್ಷಗಳಿಂದ ಕನ್ನಡದಲ್ಲಿ ಕುರ್ಆನಿನ ಸಂದೇಶಗಳನ್ನು ತಿಳಿಸುವ ಮತ್ತು ಕುರ್ಆನ್ನ ಸಂದೇಶಗಳ ಬಗ್ಗೆ ಚರ್ಚೆ ಮಾಡುವ ಆ ಮೂಲಕ ಒಂದು ಆರೋಗ್ಯ ಸ್ಪೂರ್ಣ ಸಮಾಜವನ್ನು ನಿರ್ಮಿಸುವ ಪ್ರಯತ್ನವನ್ನು ಜಮಾಅತ್ತೆ ಇಸ್ಲಾಮಿ ನಿರಂತರವಾಗಿ ಮಾಡುತ್ತಾ ಬಂದಿದೆ ನಾವೆಲ್ಲ ಧಾರಾಳ ಸಾಧನಾನುಕೂಲತೆಗಳು ಇರುವ ಒಂದು ಸಮಾಜದಲ್ಲಿ ಬದುಕುತ್ತಾ ಇದ್ದೀರಿ ಎಲ್ಲ ಸವಲತ್ತುಗಳು ನಮ್ಮ ಬಳಿ ಇದೆ ಆದರೆ ಎಲ್ಲವೂ ಇರುವಾಗಲೂ ಏನೂ ಇಲ್ಲದವರ ಹಾಗೆ ಎಲ್ಲವೂ ಇದ್ದು ಏನೂ ಇಲ್ಲದವರಂತೆ ಹತಾಶೆಯಿಂದ ನಿರಾಶೆಯಿಂದ ಎಲ್ಲ ಕೆಡುಕುಗಳು ವ್ಯಾಪಕವಾಗುತ್ತಿರುವ ಬೆಳಿಗ್ಗೆ ತೆರೆದು ಪತ್ರಿಕೆಯನ್ನು ತೆರೆದು ನೋಡಿದರೆ ನಿಮಗೆ ವರದಿಗಳಿರುವುದು ಒಂದು ರೇಪಿನ ವರದಿಗಳು ಅಥವಾ ಕೋಮುಗಲಭೆಯ ವರದಿಗಳು ರಕ್ತಪಾತದ ವರದಿಗಳು ಅನ್ಯಾಯದ ಅಧರ್ಮದ ನೂರು ಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತಾ ಇದೆ ಮನುಷ್ಯ ಧಾರಾಳವಾಗಿ ಬೆಳೆದ ಮನುಷ್ಯ ವಿದ್ಯಾವಂತನಾದ ಅವನಲ್ಲಿ ಬದುಕಿಗೆ ಬೇಕಾದ ಎಲ್ಲ ಸವಲತ್ತುಗಳು ಇದೆ ಜಗತ್ತನ್ನು ಬಹಳ ಸೂಕ್ಷ್ಮವಾಗಿ ತಿಳಿಯಲು ಬೇಕಾದ ಮಾಧ್ಯಮಗಳಿವೆ ಅವನ ಕೈಯಲ್ಲಿ ಇದೆಲ್ಲವೂ ಇರುವಾಗಲೂ ಯಾರು ಯಾರನ್ನು ನಂಬದ ಒಂದು ಸಮಾಜದಲ್ಲಿ ನಾವು ಬದುಕುತ್ತಾ ಇರು ಯಾರು ಯಾರನ್ನು ನಂಬುವುದಿಲ್ಲ ನೋಡಿ ತಂದೆಗೆ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಎಂದಾದರೆ ಮಕ್ಕಳಿಗೆ ತನ್ನ ಅಪ್ಪನ ಮೇಲೆ ವಿಶ್ವಾಸ ಇಲ್ಲ ಎಂದಾದರೆ ಪತಿಗೆ ಪತ್ನಿಯ ಮೇಲೆ ನಂಬಿಕೆ ಇಲ್ಲದ ಪತ್ನಿಗೆ ಪತಿಯಾದವನ ಮೇಲೆ ವಿಶ್ವಾಸವೇ ಇಲ್ಲದ ಹಿಂದೂಗಳು ಮುಸ್ಲಿಮರನ್ನು ನಂಬದ ಮುಸ್ಲಿಮರ ಮೇಲೆ ವಿಶ್ವಾಸವೇ ಇಲ್ಲದ ಹಿಂದೂಗಳು ಬದುಕುವ ಒಂದು ಸಮಾಜ ಎಷ್ಟು ಮಾರಕ ಸಹೋದರ ಯಾರು ಯಾರನ್ನು ನಂಬದ ಒಂದು ಸಮಾಜ ಅದು ಶಾಪಗ್ರಸ್ತ ಸಮಾಜ ರೋಗಗ್ರಸ್ತ ಸಮಾಜ ಅದು ಮಾರಕವಾದ ಸಮಾಜ ಯಾಕೆಂದರೆ ಮನುಷ್ಯ ಈ ಭೂಮಿಯಲ್ಲಿ ಬದುಕನ್ನು ಉಳಿಸಿಕೊಂಡಿರುವುದು ನಂಬಿಕೆಗಳ ಮೂಲಕ ವಿಶ್ವಾಸದ ಮೂಲಕ
ಪ್ರತಿಯೊಬ್ಬರು ನಂಬಿಕೆಯ ಮೂಲಕ ಮನುಷ್ಯ ಬದುಕನ್ನು ಕಟ್ಟಿಕೊಳ್ಳುತ್ತಾನೆ. ನಾಗರಿಕತೆ ಬೆಳೆದು ಬಂದದ್ದು ಹಾಗೆ ನಂಬಿಕೆಗಳ ಮೂಲಕ. ಆದ್ದರಿಂದ ನಂಬಿಕೆಗಳು ಅಪರಿಚಿತವಾಗುತ್ತಿರುವ, ವಿಶ್ವಾಸ ನಂಬಿಕೆ ಎಂಬುದು ದೂರವಾಗುತ್ತಿರುವ ಒಂದು ಸಾಮಾಜಿಕ ವ್ಯವಸ್ಥೆಯ ಮಧ್ಯೆ ಖಂಡಿತವಾಗಿಯೂ ಸಂಬಂಧಗಳನ್ನು ಜೋಡಿಸುವ ಕೆಲಸ ಇದೆಯಲ್ಲ, ತಿಳಿಯುವ ಮತ್ತು ತಿಳಿಸುವ ಪ್ರಕ್ರಿಯೆಗಳಿವೆಯಲ್ಲ, ಅದು ಈ ನಾಡಿನಲ್ಲಿ ಮಾಡಬಹುದಾದ ಅತ್ಯಂತ ದೊಡ್ಡ ದೇಶ ಪ್ರೇಮದ ಕೆಲಸ, ಅತ್ಯಂತ ದೊಡ್ಡ ಪುಣ್ಯದ ಕೆಲಸ ಅಂತ ಜಮಾಯತ್ ಇಸ್ಲಾಮಿ ಖಂಡಿತವಾಗಿ ನಂಬುತ್ತದೆ. ಆದ್ದರಿಂದಲೇ ಕುರ್ಆನ್ ಪ್ರವಚನದ ಉದ್ದೇಶ ಏನು ಅಂತ ಕೇಳಿದರೆ, ಇದು ಒಂದು ತಿಳಿಯುವ ಪ್ರಯತ್ನ, ಒಂದು ಧರ್ಮವನ್ನು, ಒಂದು ಧರ್ಮದ ಚಿಂತನೆಗಳನ್ನು, ಮನುಷ್ಯನ ಬದುಕಿನ ವಾಸ್ತವಿಕತೆಗಳನ್ನು, ನಿಜವಾದ ಸತ್ಯ ಯಾವುದು ಎಂಬುದನ್ನು ತಿಳಿಯುವಂತಹ ಒಂದು ಸಣ್ಣ ಪ್ರಯತ್ನ ಇದೆ. ಅದರ ಜೊತೆಗೆ ಬೆಳೆದು ಬರುತ್ತಿರುವ ಒಂದು ತಲೆಮಾರಿದೆ ನಮ್ಮ ಎದುರಿನಲ್ಲಿ, ನಮ್ಮ ಮಕ್ಕಳು ಅವರು ನಮ್ಮನ್ನು ನೋಡಿ ಬೆಳೆಯುತ್ತಾ ಇದ್ದಾರೆ. ನಿಮ್ಮನ್ನು ಬಹಳ ಸೂಕ್ಷ್ಮವಾಗಿ ಅವರು ಗಮನಿಸ್ತಾ ಇದ್ದಾರೆ. ನೀವು ಯಾವುದೆಲ್ಲ ಕೆಡುಕುಗಳಲ್ಲಿ ತಲ್ಲೀನರಾಗಿದ್ದೀರಿ, ನಿಮ್ಮಲ್ಲಿ ಯಾವುದೆಲ್ಲ ಒಳಿತುಗಳಿವೆ, ನೀವು ಏನೆಲ್ಲ ಮಾಡ್ತಾ ಇದ್ದೀರಾ, ಇದೆಲ್ಲವನ್ನು ನನ್ನ ಮತ್ತು ನಿಮ್ಮ ಮಕ್ಕಳು ಗುರುತಿಸ್ತಾ ಇದ್ದಾರೆ. ಅವರು ಪಾಠ ಕಲಿಯುತ್ತಾ ಇದ್ದಾರೆ, ಅವರು ಆ ರೀತಿಯಲ್ಲಿ ಬೆಳೆಯುತ್ತಾ ಇದ್ದಾರೆ. ಆದ್ದರಿಂದಲೇ ಬೆಳೆದು ಬರುವ ಒಂದು ತಲೆಮಾರಿಗೆ, ಬೆಳೆದು ಬರುವ ಭಾರತೀಯರಿಗೆ, ಬೆಳೆದು ಬರುತ್ತಿರುವ ಕನ್ನಡಿಗರಿಗೆ, ಅವರಿಗೆ ಮೌಲ್ಯಗಳನ್ನು ಕಲಿಸಿಕೊಡಬೇಕಾಗಿದೆ. ಅವರಿಗೆ ನೈತಿಕತೆಯ ಚಿಂತನೆಗಳನ್ನು ಅವರಲ್ಲಿ ಉದ್ದೀಪನಗೊಳಿಸುವ ಕೆಲಸಗಳು ನಡೆಯಬೇಕಾಗಿದೆ. ಹಾಗೆ ನಮ್ಮ ಬೆಳೆದು ಬರುವ ತಲೆಮಾರು ಅವರನ್ನು ಡಾಕ್ಟರ್ಸ್ಗಳಾಗಿ, ಎಂಜಿನಿಯರ್ಸ್ಗಳಾಗಿ, ಅಡ್ವೊಕೇಟ್ಸ್ಗಳಾಗಿ ಅಥವಾ ವ್ಯಾಪಾರಿಗಳಾಗಿ ಬೇರೆ ಯಾವುದೋ ಆಗಿ ಬೆಳೆಸುವುದಕ್ಕಿಂತ ಮುಖ್ಯವಾಗಿ ಅವರನ್ನು ಮನುಷ್ಯರನ್ನಾಗಿ ಬೆಳೆಸಬೇಕು ಎಂಬ ಉದಾತ್ತವಾದ ಚಿಂತನೆಯೊಂದಿಗೆ ಜಮಾಯತ್ತೆ ಇಸ್ಲಾಮಿ ಈ ಕಾರ್ಯಕ್ರಮವನ್ನು ಈ ನಾಡಿನಾದ್ಯಂತ ಹಮ್ಮಿಕೊಳ್ಳುತ್ತಾ ಇದೆ. ನಮ್ಮ ಮಕ್ಕಳನ್ನು ಮನುಷ್ಯರನ್ನಾಗಿ ಬೆಳೆಸುವ ಕೆಲಸ ಖಂಡಿತವಾಗಿಯೂ ನಡೆಯಬೇಕಾಗಿದೆ. ಇಲ್ಲ ಎಂದಾದರೆ ಎಲ್ಲವೂ ನಾಶವಾಗುವ, ಎಲ್ಲ ಒಳಿತುಗಳು ನಾಶವಾಗುವ ಒಂದು ಪತನದ ಅಂಚಿನಲ್ಲಿ ಈ ಜಗತ್ತು ಇದೆ ಅಂತ ನಮಗೆ ಖಂಡಿತ ಗೊತ್ತಿದೆ. ನೀವೆಷ್ಟು ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನು ಬೆಳೆಸಿದ್ರು, ನೀವು ನಿಮ್ಮ ಮಕ್ಕಳಿಗಾಗಿ ಎಷ್ಟು ಓಡಾಡಿದ್ದರು, ನಾಳೆ ಅವರು ಪ್ರಾಯಕ್ಕೆ ಬಂದಾಗ ತಂದೆ ಮತ್ತು ತಾಯಿಯನ್ನು ಗುರುತಿಸದ, ಅವರು ಯಾರು ಅಂತ ಪರಿಚಯವೇ ಇಲ್ಲದ, ಅತ್ಯಂತ ಭಯಾನಕವಾಗಿ ನಿಮ್ಮನ್ನು ವೃದ್ಧಾಶ್ರಮಗಳಿಗೆ ಕಳುಹಿಸಿಕೊಡುವ ಬಹಳ ಮಾರಕವಾದ ಒಂದು ಸಮಾಜದಲ್ಲಿ ಸಹೋದರ ಸಹೋದರಿಯರೇ ನಾನು ಮತ್ತು ನೀವು ಬದುಕುತ್ತಾ ಇದ್ದೆ. ಆದ್ದರಿಂದಲೇ ಬೆಳೆದು ಬರುವ ತಲೆಮಾರು, ನನ್ನ ಮತ್ತು ನಿಮ್ಮ ಮಕ್ಕಳು, ಬೆಳೆದು ಬರುತ್ತಿರುವ ಭಾರತೀಯರು, ಅವರಿಗೆ ಖಂಡಿತವಾಗಿಯೂ ಮೌಲ್ಯಗಳನ್ನು ನೀವು ಕಲಿಸಿಕೊಡಬೇಕು. ಇತಿಹಾಸದುದ್ದಕ್ಕೂ ಮನುಷ್ಯ ಬೆಳೆದದ್ದು, ಮನುಷ್ಯ ಸಂಸ್ಕಾರವಂತನಾದದ್ದು, ಮನುಷ್ಯ ಮನುಷ್ಯನಾದದ್ದು ಧಾರ್ಮಿಕ ಚಿಂತನೆಗಳ ಮೂಲಕ ಮಾತ್ರವಾಗಿತ್ತು ಅಂತ ನಿಮಗೆ ಗೊತ್ತಿರಬೇಕು. ಆದ್ದರಿಂದಲೇ ಆ ಮೌಲ್ಯಗಳನ್ನು ಬೆಳೆಸಬೇಕಾದ ಅನಿವಾರ್ಯತೆ ಇದೆ ಎಂದು ಜಮಾಯತ್ತೆ ಇಸ್ಲಾಮಿ ನಂಬುತ್ತದೆ. ಅದಕ್ಕಾಗಿ ಅದು ಇಂತಹ ಕಾರ್ಯಕ್ರಮಗಳನ್ನು ಬಹಳ ವ್ಯಾಪಕವಾಗಿ ಈ ನಾಡಿನಾದ್ಯಂತ ನಡೆಸ್ತಾ ಇದೆ. ಮೂರನೆಯದಾಗಿ, ಇದು ನಾವು ಪರಸ್ಪರ ತಿಳಿಯುವ ಒಂದು ಕೆಲಸ. ಧರ್ಮದ ಬಗ್ಗೆ ಇವತ್ತು ಜಗತ್ತಿನಲ್ಲಿ ಧರ್ಮದ ಬಗ್ಗೆ ಅಪಪ್ರಚಾರಗಳು ನಡೆಯುತ್ತವೆ. ಎಲ್ಲ ಧರ್ಮಗಳ ವಿರುದ್ಧ ಜಗತ್ತನ್ನು ನಿಯಂತ್ರಿಸುತ್ತಿರುವ ಭೌತಿಕವಾದಿಗಳು, ಜಗತ್ತಿನ ಮೇಲೆ ಹಿಡಿತವನ್ನು ಸಾಧಿಸಿರುವ ಬಂಡವಾಳಶಾಹಿಗಳು, ಅವರು ಎಲ್ಲ ಧರ್ಮಗಳನ್ನು ವಿರೋಧಿಸ್ತಾರೆ. ಯಾವುದೋ ಒಂದು ಧರ್ಮಕ್ಕೆ ಅವರು ವೈರಿಗಳಲ್ಲ, ಅವರೆಲ್ಲ ಧರ್ಮಗಳ ವಿರೋಧಿಗಳು. ಆದ್ದರಿಂದಲೇ ಎಲ್ಲ ಧರ್ಮಗಳು, ಎಲ್ಲ ಮೌಲ್ಯಗಳು ತಿರಸ್ಕರಿಸಲ್ಪಡುವ ಒಂದು ಸಮಾಜದಲ್ಲಿ ಧರ್ಮಗಳ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ದೂರ ಆಗಬೇಕಾಗಿದೆ. ಯಾಕೆಂದರೆ ನಮಗೆ ಗೊತ್ತಿರಬೇಕು, ಧರ್ಮಗಳು ಇವೆಯಲ್ಲ, ಧರ್ಮಗಳು ಮತ್ತು ಧಾರ್ಮಿಕ ಗ್ರಂಥಗಳಿವೆಯಲ್ಲ, ಅದು ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತವಾದದ್ದು ಖಂಡಿತ ಅಲ್ಲ. ಭಗವದ್ಗೀತೆ ಎಂಬುದು ಅಥವಾ ವೇದಗಳು ಎಂಬುದು ಅದು ಹಿಂದೂ ಧರ್ಮದವರ ಮಾತ್ರ ಸ್ವತ್ತಲ್ಲ, ಬಸವಣ್ಣನವರ ವಚನಗಳು ಅದು ಲಿಂಗಾಯತರ ಮಾತ್ರ ಸ್ವತ್ತಲ್ಲ, ಬೈಬಲ್ ಕ್ರೈಸ್ತರ ಮಾತ್ರ ಸ್ವತ್ತಲ್ಲ, ಕುರ್ಆನ್ ಎಂಬುದು ಮುಸ್ಲಿಮರ ಮಾತ್ರ ಸ್ವತ್ತು ಅಲ್ಲ. ಎಲ್ಲ ಧಾರ್ಮಿಕ ಗ್ರಂಥಗಳು, ಎಲ್ಲ ಧಾರ್ಮಿಕ ಚಿಂತನೆಗಳು ಅದು ಇಡೀ ಮನುಷ್ಯರ ಸ್ವತ್ತಾಗಿದೆ
ಅಂತ ನಮಗೆ ಗೊತ್ತಿರಬೇಕು. ಎಲ್ಲ ಧಾರ್ಮಿಕ ಗ್ರಂಥಗಳು ಮನುಷ್ಯರ ಸೊತ್ತು. ಎಲ್ಲ ಧಾರ್ಮಿಕ ಮಹಾಪುರುಷರುಗಳು, ಪ್ರವಾದಿಗಳು, ಋಷಿ ಮುನಿಗಳು, ಅವರೆಲ್ಲರೂ ಮಾನವ ಸಮಾಜದ ಸೊತ್ತುಗಳು, ಅವರೆಲ್ಲರೂ ಮಾನವ ಸಮಾಜದ ಆಸ್ತಿ ಅಂತ ನಾವು ತಿಳಿಯಬೇಕು. ಹಾಗೆ ತಿಳಿದಾಗ ಮಾತ್ರ ನಮ್ಮ ಬದುಕು ಸಂಸ್ಕಾರದಿಂದ ಕೂಡಿದ ಬದುಕಾಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಕೆಲವು ವಿಷಯಗಳನ್ನು ಚರ್ಚಿಸುವ ಪವಿತ್ರ ಕುರ್ಆನ್ನಲ್ಲಿ ದೇವರ ಬಗ್ಗೆ ಇರುವ ಚಿಂತನೆಗಳು ಏನು, ಪವಿತ್ರ ಕುರ್ಆನ್ನಲ್ಲಿ ಧರ್ಮದ ಬಗ್ಗೆ ಇರುವ ಚಿಂತನೆ, ನಾಳೆ ಪ್ರವಾದಿತ್ವ ಅಂತ ಹೇಳುವಾಗ ಧರ್ಮ ಅಂದರೆ ಏನು, ದೇವರು ಅಂದರೆ ಯಾರು, ಅದೇ ರೀತಿ ಮರಣ ಮತ್ತು ಮರಣದ ನಂತರ ಏನಾದರೂ ಇದೆ ಎಂಬುದರ ಬಗ್ಗೆ ಕುರ್ಆನ್ನ ಮಾರ್ಗದರ್ಶನಗಳೇನು, ಕುರ್ಆನ್ ಯಾವ ಚಿಂತನೆಗಳನ್ನು ಕಲಿಸಿಕೊಡುತ್ತದೆ ಎಂಬ ವಿಚಾರವಾಗಿ 3 ದಿನಗಳ ಕಾಲ ಈ ಪ್ರವಚನವು ಈ ಕುಷ್ಟಗಿ ನಗರದಲ್ಲಿ ನಡೆಯಲಿದೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಏಕದೇವತ್ವ ಎಂಬುದಾಗಿದೆ. ಸಹೋದರ ಸಹೋದರಿಯರೇ, ಜಗತ್ತಿನಲ್ಲಿ 2 ವರ್ಗದ ಜನರಿದ್ದಾರೆ, ಒಂದು ವಿಶ್ವಾಸಿಗಳು, ಇನ್ನೊಂದು ಅವಿಶ್ವಾಸಿಗಳು. 2 ವರ್ಗ ಇರುವುದು ಜಗತ್ತಿನಲ್ಲಿ, ಒಂದು ವಿಶ್ವಾಸಿಗಳು, ಇನ್ನೊಂದು ಅವಿಶ್ವಾಸಿಗಳು. ವಿಶ್ವಾಸಿಗಳೆಂದರೆ ಯಾರು, ಅವಿಶ್ವಾಸಿಗಳು ಅಂತ ಹೇಳಿದರೆ ಯಾರು? ವಿಶ್ವಾಸಿಗಳೆಂದರೆ ಪಂಚೇಂದ್ರಿಯಗಳಿಗೆ ನಿಲುಕದ, ಪಂಚೇಂದ್ರಿಯಗಳಿಂದ ನಿಮಗೆ ತಿಳಿಯಲು ಸಾಧ್ಯ ಆಗದ ಕೆಲವು ಅದೃಶ್ಯವಾದ ಅಗೋಚರವಾದ ವಿಚಾರಗಳು, ವಿಷಯಗಳು ಇವೆ. ಅವುಗಳ ಮೇಲೆ ಯಾರು ನಂಬಿಕೆ ಇಡುತ್ತಾರೋ ಅವರನ್ನು ವಿಶ್ವಾಸಿಗಳು ಅಂತ ಪರಿಗಣಿಸಲಾಗುತ್ತದೆ. ಪಂಚೇಂದ್ರಿಯಗಳಿಗೆ ನಿಲುಕುವ ವಿಚಾರವನ್ನು ಮಾತ್ರ ನಾವು ನಂಬುತ್ತೇವೆ. ನಮ್ಮ ಕಣ್ಣಿನಿಂದ ನೋಡಲು ಸಾಧ್ಯ ಇರುವ, ನಮ್ಮ ಚರ್ಮಕ್ಕೆ ಸ್ಪರ್ಶಿಸಲು ಸಾಧ್ಯ ಇರುವ, ನಮ್ಮ ನಾಲಿಗೆಗೆ ರುಚಿಸಲು ಸಾಧ್ಯ ಇರುವ, ನಮ್ಮ ಕಿವಿಗಳಿಗೆ ಆಲಿಸಲು ಸಾಧ್ಯ ಇರುವ ಪಂಚೇಂದ್ರಿಯಗಳಿಗೆ ಯಾವುದು ನಿಲುಕುತ್ತದೋ ಆ ವಿಚಾರಗಳನ್ನು ಮಾತ್ರ ನಂಬುತ್ತೇವೆ ಎಂದು ಹೇಳುವ ಒಂದು ವರ್ಗ ಸಮಾಜದಲ್ಲಿದೆ. ಅವರನ್ನು ಧಾರ್ಮಿಕ ಪಾರಿಭಾಷಿಕದಲ್ಲಿ ಅವಿಶ್ವಾಸಿಗಳು ಅಂತ ಹೇಳ್ಬೋದು. ಈ ವಿಶ್ವಾಸಿಗಳು ಅಂತ ಹೇಳಿದರೆ ಅವರು ಅಗೋಚರವಾದ ವಿಚಾರಗಳ ಮೇಲೆ ನಂಬಿಕೆ ಇರುವವರು. ಪಂಚೇಂದ್ರಿಯಗಳಿಗೆ ನಿಲುಕದ ಧಾರಾಳ ವಿಚಾರಗಳಿವೆ ಈ ಸಮಾಜದಲ್ಲಿ, ಧಾರಾಳ ವಿಷಯಗಳಿವೆ. ಅವುಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ನಿಮ್ಮ ದೇವರು ಯಾರು ಎಂಬುದು. ನಿಮ್ಮ ದೇವರು ಯಾರು, ನಿಮ್ಮ ದೇವರು ಯಾರು ಎಂಬ ಪ್ರಶ್ನೆಗೆ ಪಂಚೇಂದ್ರಿಯಗಳ ಮೂಲಕ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವು ಯಾರೂ ಕೂಡ ನಿಮ್ಮ ಕಣ್ಣಿನಿಂದ ನಿಮ್ಮ ದೇವರನ್ನು ನೋಡಲಿಲ್ಲ, ನೀವು ಯಾರೂ ಕೂಡ ನಿಮ್ಮ ಕಿವಿಗಳಿಂದ ನಿಮ್ಮ ದೇವರ ಶಬ್ದವನ್ನು ನೀವು ಆಲಿಸಲಿಲ್ಲ, ನೀವು ಯಾರೂ ಕೂಡ ನಿಮ್ಮ ಚರ್ಮದಿಂದ ನಿಮ್ಮ ದೇವರನ್ನು ಸ್ಪರ್ಶಿಸಲಿಲ್ಲ. ದೇವರು ಎಂಬುದು ಪಂಚೇಂದ್ರಿಯಗಳಿಗೆ ಅತೀತವಾದ ಒಂದು ವಿಚಾರ. ಪಂಚೇಂದ್ರಿಯಗಳಿಗೆ ನಿಲುಕದ, ಪಂಚೇಂದ್ರಿಯಗಳಿಗೆ ಅತೀತವಾದ, ಆದರೆ ಮನುಷ್ಯನ ಬದುಕಿಗೆ ಅತ್ಯಂತ ಅನಿವಾರ್ಯವಾದಂತಹ ಒಂದು ನಂಬಿಕೆಯಾಗಿದೆ ದೇವರ ಮೇಲಿರುವ ನಂಬಿಕೆ. ನೀವೆಷ್ಟು ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದರು, ಒಬ್ಬ ದೇವನಿದ್ದಾನೆ ಎಂಬ ಒಂದು ವಿಶ್ವಾಸ ಇದೆಯಲ್ಲ, ಅದು ಎಲ್ಲ ಮನುಷ್ಯರ ಮನಸ್ಸಿನ ಅಂತರಾಳದಲ್ಲಿ ಅಂತರ್ಲೀನವಾಗಿರುವಂತಹ ವಿಶ್ವಾಸ. ನೀವೆಷ್ಟು ದೇವರನ್ನು ನಂಬುವುದಿಲ್ಲ ಅಂತ ಹೇಳಿದರು, ನಾನು ದೇವರನ್ನೇ ನಂಬುವುದಿಲ್ಲ ಅಂತ ನೀವು 1000 ಸಲ ಹೇಳಿದರು, ಎಲ್ಲೋ ಒಂದು ಕಡೆ ನೀವು ಖಂಡಿತ ದೇವರನ್ನು ನಂಬುತ್ತೀರ. ಯಾಕೆಂದರೆ ದೇವ ವಿಶ್ವಾಸ, ಒಬ್ಬ ಭಾಷಣ ಮಾಡಿದಂತೆ 2 ಗಂಟೆಗಳ ಕಾಲ ನಿರರ್ಗಳವಾಗಿ ಒಬ್ಬ ಭಾಷಣ ಮಾಡಿದ, ದೇವರೇ ಇಲ್ಲ ಅಂತ. ಭಾಷಣದ ಟಾಪಿಕ್ ಯಾವುದು ಅಂತ ಕೇಳಿದ್ದರೆ ದೇವರು ಇಲ್ಲ ಎಂಬುದು ಭಾಷಣದ ಟಾಪಿಕ್. 2 ಗಂಟೆಗಳ ಕಾಲ ಬಹಳ ಸಮರ್ಥವಾಗಿ, ನಿರರ್ಗಳವಾಗಿ, ಅತ್ಯಂತ ಆಧಾರ ಸಹಿತ 2 ಗಂಟೆಗಳ ಕಾಲ ಭಾಷಣ ಮಾಡಿದ ಒಬ್ಬ ವ್ಯಕ್ತಿ, ದೇವರೇ ಇಲ್ಲ. ಹಾಗೆ ಭಾಷಣ ಮಾಡಿ ಕುಳಿತುಕೊಂಡಾಗ ನಂತರ ಇಂಟರಾಕ್ಷನ್ನ ಸಮಯ, ಆವಾಗ ಒಬ್ಬರು ಎದ್ದು ನಿಂತು ಕೇಳಿದ್ದರಂತೆ, ಅಲ್ಲ ಸರ್, ಒಂದು ಪ್ರಶ್ನೆ ಇದೆ, ನೀವು ಇಷ್ಟು ನಿರರ್ಗಳವಾಗಿ, ಇಷ್ಟು ಸಮರ್ಥವಾಗಿ, ನಿರಂತರವಾಗಿ 2 ಗಂಟೆಗಳ ಕಾಲ ಭಾಷಣ ಮಾಡಿದ್ದೀರಲ್ಲ, ನಿಮಗೆ ಆ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತ ಪ್ರಶ್ನೆ.
ಅದಕ್ಕೆ ಅವರು ಹೇಳಿದ್ರಂತೆ ಅದು ಅವನ ಕೊಡುಗೆ ಅಂತ ಹೇಳಿದ್ರಂತೆ. ಅದು ಅವನ ಕೊಡುಗೆ ಅಂತ ಅದರ ಅರ್ಥ ನೀವೆಷ್ಟು ದೇವರು ಧರ್ಮ ನನಗೆ ನಂಬಿಕೆ ಇಲ್ಲ ಬೇಡ ಅಂತ ಎಷ್ಟು ಸಾವಿರ ಸಲ ನೀವು ಹೇಳಿದ್ರು, ಎಲ್ಲೋ ಮನಸ್ಸಿನ ಅಂತರಾಳದಲ್ಲಿ ಒಂದು ದೈವೀಕ ಪ್ರಜ್ಞೆ ನಮ್ಮನ್ನು ಖಂಡಿತ ಕಾಡುತ್ತದೆ. ನೀವು ಇತಿಹಾಸವನ್ನು ಸ್ಟಡಿ ಮಾಡಿ, ಇತಿಹಾಸದಲ್ಲಿ ಅತ್ಯಂತ ಪುರಾತನ ಕಾಲ ಅಂತ ಯಾವುದಿದೆ, ಆ ಪುರಾತನ ಕಾಲದಿಂದ ತೊಡಗಿ 21ನೆಯ ಅತ್ಯಾಧುನಿಕ ಶತಮಾನದವರೆಗೂ ಮನುಷ್ಯ ಯಾವುದೋ ರೀತಿಯಲ್ಲಿ ಒಬ್ಬ ದೇವನನ್ನು ಖಂಡಿತ ನಂಬುತ್ತಾನೆ. ಯಾವುದೋ ಒಂದು ರೀತಿಯ ದೇವ ವಿಶ್ವಾಸ, ಯಾವುದೋ ಒಂದು ರೀತಿಯ ದೇವ ಭಯ ಎಂಬುದು ಮನುಷ್ಯನ ಅಂತರಾಳದಲ್ಲಿ ಖಂಡಿತ ಇದೆ. ಅದು ಪುರಾತನ ಕಾಲದ ಮನುಷ್ಯನಲ್ಲೂ ಇತ್ತು, ಅತ್ಯಾಧುನಿಕ ಶತಮಾನದ ಆಧುನಿಕ ಮಾನವನಲ್ಲೂ ಅದು ಇದೆ, ಖಂಡಿತವಾಗಿಯೂ ಇದೆ. ಒಂದು ಎಕ್ಸಾಂಪಲ್ ನಾನು ಹೇಳಬಹುದಾದರೆ, ಜಗತ್ತು ಮೆಡಿಕಲ್ ಸೈನ್ಸಿನಲ್ಲಿ ಅತಿ ಹೆಚ್ಚು ಮುಂದುವರಿದ ಕಾಲ ನಮ್ಮದು, ಬಹಳ ಮುಂದುವರೆದಿದೆ ವೈದ್ಯಕೀಯ ಶಾಸ್ತ್ರ. ಮೆಡಿಕಲ್ ಸೈನ್ಸ್ ಎಂಬುದು ಅತ್ಯಂತ ಮುಂದುವರಿದ ಈ ಸಮಾಜದಲ್ಲೂ ಇವತ್ತಿಗೂ ನೋಡಿ, ಕೆಲವು ಡಾಕ್ಟರ್ಸ್ಗಳು ಬಹಳ ದೊಡ್ಡ ಆಪರೇಷನ್ಗಳನ್ನು ಮಾಡಿಸುವಾಗ, ಬಹಳ ದೊಡ್ಡ ಆಪರೇಷನ್, ಆಕ್ಸಿಡೆಂಟ್ ಆಗಿ ನಿಮ್ಮ ಲಿವರು, ನಿಮ್ಮ ಹಾರ್ಟು, ನಿಮ್ಮ ಕಿಡ್ನಿ ಎಲ್ಲವೂ ಹೋಗಿದೆ, ಅಂತಹ ಸಂದರ್ಭದಲ್ಲಿ ಅತ್ಯಂತ ರಿಸ್ಕ್ ಇರುವ ಆಪರೇಷನ್ ಮಾಡುವಾಗ ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಡಾಕ್ಟರ್ಸ್ಗಳು ಕೂಡ ಹೇಳುವ ಒಂದು ಮಾತಿದೆ, ನಾವು ಪ್ರಯತ್ನ ಪಡುತ್ತೇವೆ, ನೀವು ದೇವರೊಂದಿಗೆ ಪ್ರಾರ್ಥಿಸಿ ಅಂತ. ಇದು ನಮ್ಮೆಲ್ಲರ ಎಕ್ಸ್ಪೀರಿಯನ್ಸ್, ಇದು ಈ ಸಮಾಜದಲ್ಲಿ ನಡೆಯುತ್ತಿರುವ ನೂರಾರು ಘಟನೆಗಳು. ಮೆಡಿಕಲ್ ಸೈನ್ಸ್ ಇಷ್ಟು ಮುಂದುವರಿದ ಕಾಲದಲ್ಲೂ ಡಾಕ್ಟರ್ಸ್ಗಳ ಮಹತ್ವದ ನಾವು ಗರಿಷ್ಠ ಪ್ರಯತ್ನ ಪಡುತ್ತೇವೆ, ಖಂಡಿತ ಈ ಜೀವವನ್ನು ಉಳಿಸಲಿಕ್ಕೆ ನಮ್ಮಿಂದಾದ ಪ್ರಯತ್ನ ಪಡುತ್ತೇವೆ. ಆದರೆ ಜೀವ ಉಳಿಸುವವನು ಅವನು ಮಾತ್ರ, ಆದ್ದರಿಂದ ಅವನೊಂದಿಗೆ ನೀವು ಬೇಡಿಕೊಳ್ಳಬೇಕು ಎಂಬುದು ಆಧುನಿಕ ಮೆಡಿಕಲ್ ಸೈನ್ಸ್ ಡಾಕ್ಟರ್ಸ್ಗಳು ಹೇಳುವ ವಿಚಾರ. ನಾನು ಹೇಳುತ್ತಿರುವುದು, ಯಾವುದೋ ಒಂದು ರೀತಿಯಲ್ಲಿ ನಮಗೆ ಖಂಡಿತವಾಗಿಯೂ ದೇವ ವಿಶ್ವಾಸ ನಮ್ಮಲ್ಲಿ ಖಂಡಿತ ಇದೆ. ಆದರೆ ನಿಮ್ಮ ದೇವರು ಯಾರು, ನಿಮ್ಮ ದೇವ ಯಾರು, ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ಮನುಷ್ಯ ಹಲವು ರೀತಿಯ ತಪ್ಪುಗಳನ್ನು ಮಾಡಿದ್ದಾನೆ, ಮಾಡುತ್ತಲೂ ಇದ್ದಾನೆ. ನಿಮ್ಮನ್ನು ಸೃಷ್ಟಿಸಿರುವ ದೇವ ಯಾರು? ಮನುಷ್ಯ ಯಾವುದನ್ನೆಲ್ಲ ದೇವರು ಅಂತ ತಿಳ್ಕೊಂಡ? ತನಗಿಂತ ಸಾಮರ್ಥ್ಯ ಇರುವ ಶಕ್ತಿಗಳನ್ನು, ಅವ ಸೂರ್ಯನನ್ನು ದೇವರು ಅಂತ ತಿಳಿದ, ಮನುಷ್ಯ ಚಂದ್ರನನ್ನು ದೇವರು ಅಂತ ತಿಳಿದ. ಯಾಕೆಂದರೆ ಸೂರ್ಯನಿಗೆ ನನಗಿಂತ ಹೆಚ್ಚು ಸಾಮರ್ಥ್ಯ ಇದೆ, ಚಂದ್ರನಿಗೆ ನನಗಿಂತ ಹೆಚ್ಚು ಶಕ್ತಿ ಇದೆ. ಮನುಷ್ಯ ಅಗ್ನಿಯನ್ನು ದೇವರು ಅಂತ ತಿಳಿದ. ಯಾಕೆಂದರೆ ಅಗ್ನಿ ಒಂದು ಕ್ಷಣದಲ್ಲಿ ನಿಮ್ಮನ್ನು ನಾಶ ಮಾಡಿಬಿಡಬಹುದು, ಅಷ್ಟು ಸಾಮರ್ಥ್ಯ ಇದೆ ಅದಕ್ಕೆ. ಹಾಗೆ ತನಗಿಂತ ಪ್ರೌಢಿಮೆ ಇರುವ, ತನಗಿಂತ ಶಕ್ತಿ ಇರುವ, ತನ್ನನ್ನು ನಾಶ ಮಾಡಲು ಸಾಧ್ಯ ಇರುವ ವಸ್ತುಗಳನ್ನೆಲ್ಲ ಮನುಷ್ಯ ದೇವರುಗಳು ಅಂತ ತಿಳಿದುಕೊಂಡ. ಅವನು ಸಮುದ್ರವನ್ನು ನೋಡಿದಾಗ ಅವನಿಗನಿಸಿತು, ಸಮುದ್ರದ ಆರ್ಭಟ, ಹೋ ಆ ಆರ್ಭಟದ ಮಧ್ಯೆ ನಾನೆಷ್ಟು ಸಣ್ಣವ. ಅವ ಅಗ್ನಿಯನ್ನು ನೋಡಿದಾಗ, ಅವ ಬಿರುಗಾಳಿಯ ರಭವಸವನ್ನು ನೋಡಿದಾಗ, ಮೋಡಗಳ ಗರ್ಜನೆಯನ್ನು ನೋಡಿದಾಗ ಅವ ಆಲೋಚಿಸ್ತಾನೆ, ಇವುಗಳಿಗೆಲ್ಲ ಎಷ್ಟು ಸಾಮರ್ಥ್ಯ ಇದೆ. ಆದ್ದರಿಂದ ಅವುಗಳಲ್ಲಿ ಮನುಷ್ಯ ದೇವತ್ವವನ್ನು ಕಾಣುತ್ತಾನೆ. ಆದರೆ ಅವ ಮತ್ತು ದೇವನ ಬಗ್ಗೆ ಆಲೋಚಿಸಿದ ಹಾಗೆಯೇ ಅವನಿಗೆ ಸಂಶಯ ಬರುತ್ತದೆ, ಹೇಗೆ ಕೆಲವೊಮ್ಮೆ ಈ ಉಕ್ಕಿ ಹರಿಯುವ ನದಿಗಳು ಬತ್ತಿ ಹೋಗುತ್ತದೆ, ಎಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಅತ್ಯಂತ ಕ್ಷುಲ್ಲಕ ಕಾರಣಗಳಿಗಾಗಿ ಸತ್ತು ಹೋಗುತ್ತವೆ. ಸೂರ್ಯ ಮತ್ತು ಚಂದ್ರ ಅದು ಯಾವುದೋ ಒಂದು ನಿಯಮಕ್ಕೆ ಬದ್ಧವಾಗಿರುವಂತೆ ಚಲಿಸ್ತಾ ಇದೆ, ಯಾವನೋ ಒಬ್ಬ ನಿಯಂತ್ರಿಸುವವನು ಇಲ್ಲ ಎಂದಾದರೆ ಇದು ಇಷ್ಟು ವ್ಯವಸ್ಥಿತವಾಗಿ ನಡೆಯಲು ಸಾಧ್ಯವೇ? ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹೋಪಗ್ರಹಗಳು, ಇವುಗಳೆಲ್ಲ ಯಾವುದೋ ನಿಯಂತ್ರಿಸುವ ಒಂದು ಶಕ್ತಿ ಇಲ್ಲ ಎಂದಾದರೆ ಇಷ್ಟು ವ್ಯವಸ್ಥಿತವಾಗಿ ಹೇಗೆ ನಡೆಯುತ್ತಾ ಇದೆ? ಮನುಷ್ಯನ ಆಲೋಚನೆಗಳು ಮತ್ತೆ ಕೂಡ ಮುಂದೆ ಸಾಗಿತ್ತು. ಹಾಗೆ ದೇವರ ಬಗ್ಗೆ ಇರುವ ಗೊದ್ದಲ, ಒಂದು ಕಡೆ ದೇವರ ಬಗ್ಗೆ ಇರುವ ಕ್ಯೂರಿಯೋಸಿಟಿ, ಜಿಜ್ಞಾಸೆ, ಇನ್ನೊಂದು ಕಡೆ ದೇವರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು, ಹೀಗೆ ಎಲ್ಲವೂ ಮನುಷ್ಯನನ್ನು ಕಾಡಿದೆ, ಕಾಡುತ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಪವಿತ್ರ ಕುರ್ಆನ್ ದೇವನ ಬಗ್ಗೆ ಏನು ಹೇಳುತ್ತದೆ? ಪವಿತ್ರ ಕುರ್ಆನ್ ದೇವನ ಬಗ್ಗೆ ಕಲಿಸಿಕೊಡುವ ವಿಚಾರ ಬಹಳ ಸರಳವಾದ ವಿಚಾರ, ಬಹಳ ನೇರವಾದ ಸಿದ್ಧಾಂತ,
ಬಹಳ ನಿಖರವಾದ ಬಹಳ ಸ್ಪಷ್ಟವಾದ ಸಿದ್ಧಾಂತವನ್ನು ಕುರ್ಆನ್ ದೇವರ ಬಗ್ಗೆ ಹೇಳುತ್ತದೆ. ಗೊಂದಲಗಳಿಲ್ಲ ಅಲ್ಲಿ. ಪವಿತ್ರ ಕುರ್ಆನ್ ದೇವರ ಬಗ್ಗೆ ಪರಿಚಯ ಮಾಡುವ ಶೈಲಿ ಅದು ಗೊಂದಲಗಳಿಲ್ಲದ, ಸಂಕೀರ್ಣತೆಗಳಿಲ್ಲದ ಒಂದು ಶೈಲಿ. ಕುರ್ಆನ್ನ 112ನೇ ಅಧ್ಯಾಯ ಸೂರತ್ತುಲ್ ಇಖ್ಲಾಸ್ ಅಂತ ಅಧ್ಯಾಯದ ಹೆಸರು. ಆ ಅಧ್ಯಾಯದಲ್ಲಿ ದೇವ ಯಾರು ಅಂತ ದೇವತನನ್ನು ಪರಿಚಯ ಮಾಡುತ್ತಾನೆ. ಕುಲ್ ಹುವಲ್ಲಾಹು ಅಹದ್, ಅಲ್ಲಾಹು ಸಮದ್, ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ಲಹು ಕುಫುವನ್ ಅಹದ್. ಇದು ದೇವನ ಬಗ್ಗೆ ಕುರ್ಆನ್ ಕಲಿಸಿಕೊಡುವ ಶೈಲಿ. ಹುವಲ್ಲಾಹು ಅಹದ್, ನಿಮ್ಮನ್ನು ಸೃಷ್ಟಿಸಿರುವ ಒಂದು ಶಕ್ತಿ ಇದೆ. ಇಡೀ ಜಗತ್ತನ್ನು ಸೃಷ್ಟಿಸಿರುವ, ಜಗತ್ತನ್ನು ನಿಯಂತ್ರಿಸುತ್ತಿರುವ, ಜಗತ್ತನ್ನು ಪರಿಪಾಲಿಸುತ್ತಿರುವ ಒಂದು ಶಕ್ತಿ ಇದೆ. ಆ ಶಕ್ತಿ ಕುರ್ಆನ್ ಹೇಳುತ್ತದೆ ಅದೊಂದು ಮಾತ್ರ ಎಂದು ಹೇಳಿ. ಅಹದ್, ಅದೊಂದು ಮಾತ್ರ. ನೋಡಿ, ಅಲ್ಲಾಹು ಏಕೈಕನು ಅಂತ ಕುರ್ಆನ್ ಹೇಳುತ್ತದೆ. ಅಲ್ಲಾಹು ಅಂದರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಅಲ್ಲಾಹು ಅಂದರೆ ಯಾರು ಅಂತ ಕೇಳಿದರೆ ಖಂಡಿತವಾಗಿಯೂ ಮುಸ್ಲಿಮರು ಕೊಡುವ ಉತ್ತರ, ಮುಸ್ಲಿಮರು ಅಲ್ಲದ ನಮ್ಮ ಸಹೋದರ ಧರ್ಮದವರು ಕೊಡುವ ಉತ್ತರ. ಅಲ್ಲಾಹು ಯಾರು ಅಂತ ಕೇಳಿದರೆ ಮುಸ್ಲಿಮರ ದೇವರು ಅಂತ ಉತ್ತರ ಕೊಡ್ತಾರೆ. ಎಲ್ಲರ ಉತ್ತರವೂ ಹಾಗೆ. ಮುಸ್ಲಿಮರಲ್ಲಿ ಕೇಳಿ ನೀವು ಅಲ್ಲಾಹು ಯಾರು ಅಂತ ಕೇಳಿದರೆ ಅವರು ಹೇಳ್ತಾರೆ ಅದು ಮುಸ್ಲಿಮರ ದೇವರು. ಹಿಂದೂಗಳಲ್ಲಿ ಕೇಳಿ ಅಲ್ಲಾಹು ಯಾರು ಅಂತ ಕೇಳಿದರೆ ಅದು ಮುಸ್ಲಿಮರ ದೇವರು ಅಂತ ಅವರು ಉತ್ತರ ಕೊಡ್ತಾರೆ. ಅಲ್ಲಾಹು ಎಂದು ಕುರ್ಆನ್ ಕಲಿಸಿಕೊಟ್ಟದ್ದು ಮುಸ್ಲಿಮರನ್ನು ಹುಟ್ಟಿಸಿದ ದೇವರು ಎಂದು ಅಲ್ಲ. ಅಲ್ಲಾಹು ಅಂತ ಕುರ್ಆನ್ ಹೇಳಿದ್ದು ಮುಸ್ಲಿಮರನ್ನು ಮಾತ್ರ ಸೃಷ್ಟಿಸಿರುವ ಒಬ್ಬ ದೇವನ ಬಗ್ಗೆ ಖಂಡಿತ ಅಲ್ಲ. ಕುರ್ಆನ್ ಅಲ್ಲಾಹು ಅಂತ ಪರಿಚಯ ಮಾಡಿಕೊಟ್ಟಿರುವುದು ಈ ಜಗತ್ತನ್ನು ಸೃಷ್ಟಿಸಿರುವ, ಸೂರ್ಯ ಚಂದ್ರ ನಕ್ಷತ್ರ ಗ್ರಹೋಪಗ್ರಹಗಳನ್ನು ಗ್ಯಾಲೆಕ್ಸಿಗಳನ್ನು ಸೃಷ್ಟಿಸಿ ನಿಯಂತ್ರಿಸಿ ಪರಿಪಾಲಿಸುತ್ತಿರುವ, ಜಗತ್ತಿನ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿರುವ ಒಬ್ಬ ದೇವ ಯಾರಿದ್ದಾನೋ ಆ ದೇವನಿಗೆ ಕುರ್ಆನ್ ಹೇಳಿದ್ದು ಅಲ್ಲಾಹು ಅಂತ. ಯಾಕೆ ಅಲ್ಲಾಹು ಅಂತ ಹೇಳಲಾಗಿದೆ ಅಂದರೆ ಅಲ್ಲಾಹು ಎಂಬ ಅರಬ್ಬಿ ಪದ ಅದು, ಅದು ಬಹಳ ವಿಶಿಷ್ಟವಾದ ಒಂದು ಪದ. ಅಲ್ಲಾಹು ಎಂಬ ಪದಕ್ಕೆ ಸಮಾನಾಂತರವಾದ ಒಂದು ಪದ ಇವತ್ತಿನ ತನಕ ಜಗತ್ತಿನ ಯಾವ ಭಾಷೆಗಳಲ್ಲೂ ಇಲ್ಲ. ಇಲ್ಲ, ನೀವು ಅಧ್ಯಯನ ನಡೆಸಿ. ಅಲ್ಲಾಹು ಎಂಬ ಪದಕ್ಕೆ ಸಮಾನವಾದ ಒಂದು ಪದ ಇಂದಿನ ತನಕ ಜಗತ್ತಿನ ಯಾವ ಭಾಷೆಗಳಲ್ಲೂ ಕಂಡು ಹುಡುಕಲಾಗಿಲ್ಲ. ನೀವು ದೇವರು ಅಂತ ಹೇಳ್ತೀರಾ, ಗಾಡ್ ಅಂತ ಹೇಳ್ತೀರಾ, ಇಲಾಹ್ ಅಂತ ಹೇಳ್ತೀರಾ, ಇದೆಲ್ಲ ಹೇಳ್ತೀರ ದೇವನ ಬಗ್ಗೆ. ಇದೆಲ್ಲ ಹೇಳುವಾಗ ಅದಕ್ಕೆ ಒಂದು ಬಹುವಚನ, ಒಂದು ಏಕವಚನ, ಒಂದು ಸ್ತ್ರೀಲಿಂಗ, ಪುಲ್ಲಿಂಗ ಇದೆಲ್ಲವೂ ಇದೆ. ದೇವ ಅಂತ ಹೇಳುವಾಗ ದೇವತೆ ಅಂತಲೂ ಹೇಳ್ಬೋದು, ಗಾಡ್ ಅಂತ ಹೇಳುವಾಗ ಗಾಡ್ಸ್ ಅಂತಲೂ ಹೇಳ್ಬೋದು, ಗಾಡೆಸ್ ಅಂತಲೂ ಹೇಳ್ಬೋದು, ಇಲಾಹ್ ಹುದಾ ಇದೆಲ್ಲದಕ್ಕೂ ಬಹುವಚನ, ಏಕವಚನ, ಸ್ತ್ರೀಲಿಂಗ, ಪುಲ್ಲಿಂಗ ಎಲ್ಲವೂ ಇದೆ. ನೀವು ಅರಬ್ಬಿ ಭಾಷೆಯನ್ನು ಸ್ಟಡಿ ಮಾಡಿ, ಜಗತ್ತಿನ ಅತ್ಯಂತ ದೊಡ್ಡ ಅರಬ್ಬಿ ಪಂಡಿತನೊಂದಿಗೆ ಹೋಗಿ ವಿಚಾರಿಸಿ. ಅಲ್ಲಾಹು ಎಂಬ ಪದಕ್ಕೆ ಅದಕ್ಕೆ ಬಹುವಚನವೂ ಇಲ್ಲ, ಅದಕ್ಕೆ ಸ್ತ್ರೀಲಿಂಗವೂ ಇಲ್ಲ, ಅದಕ್ಕೆ ಯಾವುದೂ ಇಲ್ಲ, ಅದೊಂದು ಮಾತ್ರ. ಅಲ್ಲಾಹು ಅಂದರೆ ಅದೊಂದು ಮಾತ್ರ. ಅರಬ್ಬಿ ಭಾಷೆಯಲ್ಲಿ ಅದಕ್ಕೆ ಬಹುವಚನ ಇಲ್ಲ. ಅಲ್ಲಾಹು ಎಂಬ ಪದಕ್ಕೆ ಒಂದು ಸ್ತ್ರೀಲಿಂಗ ಇಲ್ಲ, ಪುಲ್ಲಿಂಗ ಇಲ್ಲ, ಅದನ್ನು ಹಾಗೆ ನಿಮಗೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಈ ಜಗತ್ತನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನೂ ಸೃಷ್ಟಿಸಿರುವ, ಈ ಜಗತ್ತನ್ನು ನಿಯಂತ್ರಿಸುತ್ತಿರುವ, ಪರಿಪಾಲಿಸುತ್ತಿರುವ ಒಬ್ಬ ಸೃಷ್ಟಿಕರ್ತನನ್ನು ಪವಿತ್ರ ಕುರ್ಆನ್ ಪರಿಚಯ ಮಾಡಿಕೊಟ್ಟಿರುವುದು ಅಲ್ಲಾಹು ಎಂಬ ಹೆಸರಿನಿಂದ. ಅದು ಮುಸ್ಲಿಮರ ಮಾತ್ರ ದೇವರಲ್ಲ, ಅದು ಈ ಸಮಾಜದ, ಅದು ಮುಸ್ಲಿಮರ ದೇವರು. ಅದು ಹಿಂದೂಗಳನ್ನು ಸೃಷ್ಟಿಸಿದವ, ಅದು ಧರ್ಮ ಇರುವವನನ್ನು ಧರ್ಮ ಇಲ್ಲದವನನ್ನು ಸೃಷ್ಟಿಸಿದವ, ಜಗತ್ತನ್ನು ಸೂರ್ಯ ಚಂದ್ರಾದಿಗಳನ್ನು ಎಲ್ಲವನ್ನೂ ಸೃಷ್ಟಿಸಿದ ಒಬ್ಬನೇ ದೇವ ಇರು. ಕುರ್ಆನ್ ದೇವನ ಬಗ್ಗೆ ಹೇಳುವುದು ಹುವಲ್ಲಾಹು ಅಹದ್, ಅವನು ಏಕೈಕನು. ಅಲ್ಲಾಹು ಸಮದ್, ದೇವನು ನಿರಪೇಕ್ಷನು ಅಂತ ಕುರ್ಆನ್ ಹೇಳು. ದೇವನು ನಿರಪೇಕ್ಷನು ಅಂದರೆ ದೇವನಿಗೆ ನಿಮ್ಮ ಯಾವ ಅಗತ್ಯವೂ ಇಲ್ಲ, ಆದರೆ
ನೀವು ನಿಮಗೆಲ್ಲರಿಗೂ ಎಲ್ಲದಕ್ಕೂ ದೇವನ ಅಗತ್ಯ ಇದೆ. ದೇವನಿಗೆ ನಿಮ್ಮ ಯಾರ ಅಗತ್ಯವೂ ಇಲ್ಲ. ಪ್ರವಾದಿ ಮೊಹಮ್ಮದರು ಒಂದು ವಚನದಲ್ಲಿ ಹೇಳಿದರು, ಜಗತ್ತಿನ ಎಲ್ಲರೂ ಸೇರಿ ದೇವನನ್ನು ತಿರಸ್ಕರಿಸಿದರೆ, ದೇವರೇ ಇಲ್ಲ ಅಂತ ಹೇಳಿದ್ದರು, ದೇವನ ಸ್ಥಾನಮಾನ ಕಡಿಮೆಯಾಗುವುದಿಲ್ಲ ಅಂತ. ಅವ ದೇವ ದೇವನೇ. ನೀವೆಲ್ಲರೂ ಸೇರಿ 700 ಕೋಟಿ ಜನರು ಸೇರಿ ದೇವರೇ ಇಲ್ಲ ಅಂತ ಹೇಳ್ತೀರಾ? ದೇವನನ್ನು ತಿರಸ್ಕರಿಸ್ತೀರಾ? ದೇವನನ್ನು ನಿರಾಕರಿಸ್ತೀರಾ? ಜಗತ್ತಿನ 700 ಕೋಟಿ ಮನುಷ್ಯರು ದೇವನನ್ನು ತಿರಸ್ಕರಿಸಿದರು, ದೇವನನ್ನು ಧಿಕ್ಕರಿಸಿದರು, ದೇವನ ಇಲ್ಲ ಅಂತ ಹೇಳಿದ್ರು, ದೇವನ ಗೌರವ, ಅವನ ಸ್ಥಾನಮಾನ, ಅದಕ್ಕೆ ಯಾವ ಚ್ಯುತಿಯೂ ಬರುವುದಿಲ್ಲ. ಇನ್ನು ನೀವೆಲ್ಲರೂ 700 ಕೋಟಿ ಜನರು ಸೇರಿ ಆ ದೇವನಿಗೆ ಧಾರಾಳ ಪೂಜೆ ಪುರಸ್ಕಾರ ಆರಾಧನೆಯನ್ನು ಮಾಡುವುದರಿಂದಲೂ ಅವನ ಸ್ಥಾನ ಏನು ಹೆಚ್ಚು ಆಗುವುದಿಲ್ಲ, ಅವನಿಗೇನು ಗ್ರೇಡ್ ಹೆಚ್ಚು ಸಿಗುವುದಿಲ್ಲ. ಬದಲಾಗಿ ದೇವ ನಿರಾಕರಣೆಯ ಅಥವಾ ದೇವನ ಅನುಸರಣೆಯ, ಇದು ಎರಡರ ಪರಿಣಾಮವನ್ನು ಅನುಭವಿಸುವವರು ನೀವು ಮಾತ್ರ ಅಂತ ಹೇಳಿದರು ಪ್ರವಾದಿಯವರು. ದೇವನನ್ನು ತಿರಸ್ಕರಿಸಿದರೆ ದೇವ ದೇವ ಅಲ್ಲದೆ ಆಗುವುದಿಲ್ಲ. ದೇವ ಖಂಡಿತ ದೇವನ, ಅವ ದೇವ ಅಲ್ಲದೆ ಆಗುವುದಿಲ್ಲ. ಅವನ ದೇವತ್ವಕ್ಕೆ ಯಾವ ಕೊರತೆಯೂ ಉಂಟಾಗುವುದಿಲ್ಲ. ಇನ್ನು ನೀವೆಲ್ಲರೂ ಸೇರಿ ಆರಾಧನೆ ಮಾಡಿದ್ರೂ ದೇವನಿಗೆ ಗೌರವೇನು ಹೆಚ್ಚಾಗಲಿಕ್ಕಿಲ್ಲ. ಅದರ ಪರಿಣಾಮಗಳನ್ನು ಅನುಭವಿಸಬೇಕಾದವರು ನೀವು ಮಾತ್ರ ಅಂತ ಕುರ್ಆನ್ ಹೇಳಿ. ಅವನು ನಿರಪೇಕ್ಷನು, ಲಂ ಯಲಿದ್ ವಲಂ ಯೂಲದ್, ಅವನು ಯಾರ ಮಗನೂ ಅಲ್ಲ, ಅವನು ಯಾರ ತಂದೆಯೂ ಅಲ್ಲ, ಅವನು ಯಾರನ್ನೂ ಹುಟ್ಟಿಸಿಲ್ಲ, ಅವನು ಹುಟ್ಟಿದವನೂ ಅಲ್ಲ. ವಲಂ ಯಕುಲ್ಲ ಹೂ ಕುಫುವನ್ ಅಹದ್, ದೇವನ ಬಗ್ಗೆ ಕುರ್ಆನ್ನ ಕಲ್ಪನೆ, ಅವನಿಗೆ ಸರಿಸಮಾನವಾದದ್ದು ಯಾವುದೂ ಇಲ್ಲ. ದೇವರು ಹೇಗೆ ಅಂತ ಕೇಳಿದರೆ, ದೇವನ ಸೃಷ್ಟಿಗಳ ಪೈಕಿ ದೇವನಂತೆ ಯಾವುದೂ ಇಲ್ಲ ಅಂತ ಕುರ್ಆನ್ ಹೇಳು. ನೋಡಿ, ನೀವು ದೇವ ಹೀಗೆ ಅಂತ ತಿಳಿಬೇಕಾದರೆ, ದೇವ ಹೀಗೆ ಅಂತ ನೀವು ಆಲೋಚಿಸಬೇಕಾದರೆ, ನಿಮ್ಮ ಕಲ್ಪನೆಯಲ್ಲಿ ಮೂಡಿಬರಬೇಕಾದರೆ, ನಿಮಗೆ ನೀವು ನೋಡಿರುವ, ನೀವು ತಿಳಿದಿರುವ, ನಿಮ್ಮ ಜ್ಞಾನದ ಸೀಮೆಗಳು ಯಾವುದಿದೆ ಅದಕ್ಕೆ ನಿಲುಕುವ ವಿಚಾರಗಳನ್ನು ಮಾತ್ರ ನೀವು ಕಲ್ಪಿಸಿಕೊಳ್ಬಹುದು. ಕುರ್ಆನ್ ಹೇಳುವುದು, ನಿಮಗೆ ದೇವನ ಮೂರ್ತಿಗಳನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಖಂಡಿತ ದೇವನಿಗೆ ಮೂರ್ತಿಗಳನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ತನ್ನ ಎಲ್ಲ ಸೃಷ್ಟಿಗಳಿಗಿಂತಲೂ ದೇವ ಭಿನ್ನ ಅಂತ ಕುರ್ಆನ್ ಹೇಳುತ್ತದೆ. ಅದೊಂದು ಶಕ್ತಿ, ಅದೊಂದು ಪವರ್. ದೇವ ಎಂಬುದೊಂದು ಪವರ್, ಒಂದು ಶಕ್ತಿ. ಅದು ಜಗತ್ತಿನಲ್ಲಿ ದೇವನಿಗೆ ಉದಾಹರಣೆಯನ್ನು ಕೊಡಲು, ದೇವನ ರೂಪವನ್ನು ಮಾಡಲು, ದೇವ ಹೀಗೆ ಎಂದು ಕಲ್ಪಿಸಿಕೊಳ್ಳಲು ನಿಮಗೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ವಲಂ ಯಕುಲ್ಲಹು ಕುಫ್ವನ್ ಅಹದ್, ಅವನಿಗೆ ಸರಿಸಮಾನವಾದದ್ದು ಯಾವುದೂ ಇಲ್ಲ ಎಂದು ಕುರ್ಆನ್ ಹೇಳಿದೆ. ಇದು ದೇವನ ಬಗ್ಗೆ ಪವಿತ್ರ ಕುರ್ಆನ್ ಕೊಡುವ ಬಹಳ ಮಾರ್ಮಿಕವಾದ ಚಿತ್ರಣ. ನಾನು ಪಠಿಸಿದ ಕುರ್ಆನ್ನ 2ನೇ ಅಧ್ಯಾಯದ 255 257ರ ತನಕದ ಕೆಲವು ಸೂಕ್ತಗಳನ್ನು ನಾನು ಈ ಪ್ರವಚನದ ಆರಂಭದಲ್ಲಿ ಪಠಿಸಿದೆ. ಅದರ ಅರ್ಥವನ್ನು ವಿವರಣೆಯ ಮೂಲಕ ಹೇಳುವುದರೊಂದಿಗೆ ನಮ್ಮ ಇವತ್ತಿನ ಕ್ಲಾಸ್ ಮುಗಿಯುತ್ತದೆ. ದೇವನ ಬಗ್ಗೆ, ದೇವ ಯಾರು, ಅವನ ಗುಣಗಳೇನು, ಅವನ ಗುಣಗಳೇನು ಎಂಬುದನ್ನು ಕುರ್ಆನ್ ವಿವರಿಸುವುದು. ಅಲ್ಲಾಹು ಲಾ ಇಲಾಹ ಇಲ್ಲಾ ಹುವ, ದೇವ ಅವನ ಹೊರತು ಬೇರೆ ಯಾವ ಆರಾಧ್ಯರೂ ಇಲ್ಲ ಅಂತ ಕುರ್ಆನ್ ಹೇಳುತ್ತೆ. ನಿಮ್ಮನ್ನು ಸೃಷ್ಟಿಸಿದ ಒಬ್ಬ ದೇವನಿದ್ದಾನೆ, ನಿಮ್ಮ ಎಲ್ಲ ಆರಾಧನೆ, ನಿಮ್ಮ ಶರಣಾಗತಿ, ನಿಮ್ಮ ಪ್ರಾರ್ಥನೆ ಅದೆಲ್ಲವೂ ನೀವು ಸಲ್ಲಿಸಬೇಕಾದದ್ದು ಒಬ್ಬ ದೇವನಿಗೆ ಮಾತ್ರ. ಪವಿತ್ರ ಕುರ್ಆನ್ ಜಗತ್ತಿಗೆ ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳು ಕಲಿಸಿಕೊಟ್ಟ ಸಂದೇಶ ಏನು ಅಂತ ಹೇಳುತ್ತದೆ. ಎಲ್ಲ ಕಾಲದಲ್ಲೂ ಜಗತ್ತಿಗೆ ಪ್ರವಾದಿಗಳು ಕಲಿಸಿಕೊಟ್ಟ ಒಂದು ಸಂದೇಶ, ಯಾ ಅಯ್ಯುಹನ್ನಾಸ್ ಉಬುದು ರಬ್ಬಕುಂ ಅಲ್ಲದಿ ಖಲಕಕುಂ ವಲ್ಲದೀನ ಮಿನ್ ಕಬಲಿಕುಂ ಎಂಬುದು. ಜಗತ್ತಿನಲ್ಲಿ ಬಂದ ಎಲ್ಲ ಪ್ರವಾದಿಗಳು, ಎಲ್ಲ ದೈವೀಕ ಗ್ರಂಥಗಳು ಜಗತ್ತಿಗೆ ಕೊಟ್ಟ ಸಂದೇಶ ಅದು. ಯಾ ಅಯ್ಯುಹನ್ನಾಸ್, ಮನುಷ್ಯರೇ ಅಂತ ಕುರ್ಆನ್ ಕರೆಯುತ್ತದೆ. ಮನುಷ್ಯರೇ, ಮನುಷ್ಯರಂದರೆ ಯಾರು, ಎಲ್ಲ ಧರ್ಮದ, ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಶತಮಾನಗಳ, ಎಲ್ಲ ದೇಶಗಳ,
ಮನುಷ್ಯರೇ ಎಂಬ ಕರೆಯೊಂದಿಗೆ ಕುರ್ಆನ್ ಹೇಳುವುದು ಉಬುದು ರಬ್ಬಕುಂ, ನಿಮ್ಮ ಪ್ರಭು, ನಿಮ್ಮ ಒಡೆಯ, ನಿಮ್ಮ ಮಾಲೀಕ, ನಿಮಗೆ ಜೀವ ಕೊಟ್ಟಿರುವ, ನಿಮಗೆ ಆರೋಗ್ಯವನ್ನು ಕೊಟ್ಟಿರುವ, ನಿಮಗೆ ನೀರನ್ನು ಕೊಟ್ಟಿರುವ, ನಿಮಗೆ ಹೇಳಲಿಕ್ಕೆ ಸಾಧ್ಯವೇ ಇದೆಲ್ಲ ಯಾವುದೋ ಒಬ್ಬ ದೇವಮಾನವ ಕೊಟ್ಟದ್ದು ಅಂತ? ಯಾರಾದರೂ ಒಬ್ಬ ದೇವಮಾನವ ಇದನ್ನೆಲ್ಲ ಕೊಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ನಿಮಗೆ ಧೈರ್ಯ ಇದೆ? ಪವಿತ್ರ ಕುರಾನ್ ಬಹಳ ಮಾರ್ಮಿಕವಾಗಿ ದೇವನನ್ನು ಪರಿಚಯ ಮಾಡಿಕೊಡುವಾಗ ಕುರ್ಆನ್ ಹೇಳಿದ ಅತ್ಯಂತ ಸುಂದರವಾದ ವಿಚಾರ, ಹಾದ ಖಲ್ಕುಲ್ಲಾಹಿ ಫಅರೂನಿ ಮಾದಾ ಖಲಕಲ್ಲದಿ ಮಿನ್ ದೂನಿಹಿ. ಅಲ್ಲ ಮನುಷ್ಯರೇ, ಆಕಾಶ ಭೂಮಿಯಲ್ಲಿ ಒಬ್ಬ ದೇವನನ್ನು ಹೊರತು ಬೇರೆ ಯಾರಾದರೂ ಯಾವುದನ್ನಾದರೂ ಸೃಷ್ಟಿಸಿದ್ದಾರೆಂದು ನಿಮಗೆ ಸಾಬೀತುಪಡಿಸಲು ಸಾಧ್ಯವೇ ಅಂತ? ನಿಮಗೆ ಸಾಧ್ಯವೇ? ಒಬ್ಬ ದೇವನ ಹೊರತು ಬೇರೆ ಯಾರಾದರೂ ಈ ಜಗತ್ತಿನಲ್ಲಿ, ಈ ಜಗತ್ತಿನ ವ್ಯವಸ್ಥೆಯಲ್ಲಿ, ಈ ಜಗತ್ತಿನ ಸೃಷ್ಟಿಯಲ್ಲಿ, ಈ ಜಗತ್ತಿನ ಪರಿಪಾಲನೆಯಲ್ಲಿ ಒಬ್ಬ ದೇವನನ್ನು ಬಿಟ್ಟು ಬೇರೆ ಯಾರಿಗಾದರೂ ಯಾವುದಾದರೂ ಒಂದು ಪಾಲು ಇದೆ ಎಂದು ಸಾಬೀತುಪಡಿಸಲು ನಿಮಗೆ ಸಾಧ್ಯವೇ? ಇನ್ನಲ್ಲದೀನ ತದೂನ ಮಿಂದೂನಿಲ್ಲಾಹಿ ಲನ್ ಯಖ್ಲುಕು ಝುಬಾಬನ್ ವಲ್ಲ ವಿಜಿತ್ತ ಮಊಲಹು ಅಂತ ಕುರ್ಆನ್ ಹೇಳಿ. ಮನುಷ್ಯರೇ, ನೀವು ದೇವರು ಅಂತ ಪೂಜಿಸುವ ವಸ್ತುಗಳಿವೆಯಲ್ಲ, ನೀವು ದೇವರು ಅಂತ ಪೂಜಿಸುತ್ತಿರುವ ದೇವಮಾನವರುಗಳೆಲ್ಲ ಇದ್ದಾರಲ್ಲ, ಅವರು ಈ ಜಗತ್ತಿನಲ್ಲಿ ಒಂದು ನೊಣವನ್ನಾದರೂ ಸೃಷ್ಟಿಸಿದ್ದಾರೆಯೇ ಅಂತ ಕುರ್ಆನ್ ಕೇಳುತ್ತೆ. ನಿಮಗೆ ಸಾಬೀತುಪಡಿಸಲಿಕ್ಕೆ ಸಾಧ್ಯವೇ? ಒಬ್ಬ ದೇವನನ್ನು ಬಿಟ್ಟು, ಒಬ್ಬ ದೇವನ ಹೊರತು ಬೇರೆ ಯಾರಾದರೂ ಈ ಜಗತ್ತಿನಲ್ಲಿ ಒಂದು ನೊಣವನ್ನಾದರೂ, ಒಂದು ನೊಣ, ಬೇರೆ ಯಾವುದು ಬೇಡ, ಒಂದು ನೊಣವನ್ನಾದರೂ ಯಾರಾದರೂ ಸೃಷ್ಟಿಸಿದ್ದಾರೆ ಎಂಬುದನ್ನು ಸಾಬೀತುಪಡಿಸಲು ನಿಮಗೆ ಸಾಧ್ಯವೇ? ಇಲ್ಲ ಮನುಷ್ಯರೇ, ಖಂಡಿತ ಇಲ್ಲ. ಜಗತ್ತಿನಲ್ಲಿ ಯಾವುದು ಇರುವುದಾದರೂ ಅದೊಬ್ಬ ದೇವನ ಸೃಷ್ಟಿ ಮಾತ್ರ. ಯಾರಿಗೂ ಜೀವ ಕೊಡಲಿಕ್ಕೆ, ಯಾವುದನ್ನೂ ಸೃಷ್ಟಿಸಲಿಕ್ಕೆ, ಯಾವುದರ ಸಂರಕ್ಷಣೆ ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ, ಯಾರಿಗೂ ಸಾಧ್ಯ ಇಲ್ಲ. ಅದು ನಿಮ್ಮನ್ನು ಸೃಷ್ಟಿಸಿದ ಒಬ್ಬ ದೇವನಿಗೆ ಮಾತ್ರ ಸಾಧ್ಯ ಅಂತ ಕುರ್ಆನ್ ಹೇಳಿ. ಆದ್ದರಿಂದಲೇ ನೀವು ಅವನನ್ನು ಮಾತ್ರ ಆರಾಧಿಸಬೇಕು. ಅಲ್ಲದಿ ಖಲಕಕುಂ ಅಲ್ಲದೀನ ಮಿನ್ ಕಬಲಿಕುಂ, ಅವನು ನಿಮ್ಮನ್ನು ಸೃಷ್ಟಿಸಿದ್ದಾನೆ, ಅವನು ನಿಮ್ಮ ಪೂರ್ವಿಕರನ್ನೂ ಸೃಷ್ಟಿಸಿದ್ದಾನೆ. ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಯಾವ ದೇವ ಸೃಷ್ಟಿಸಿದ್ದಾನೋ ಅವನ ಮಾತ್ರ ಆರಾಧನೆ ಮಾಡಿ, ನೀವು ಸೃಷ್ಟಿಸಿಕೊಂಡ ದೇವರುಗಳನ್ನು ಆರಾಧಿಸಬೇಡಿ ಅಂತ ಕುರ್ಆನ್ ಹೇಳಿ. ನೀವೇ ಕೆಲವು ದೇವರುಗಳನ್ನು ಸೃಷ್ಟಿಸಿಕೊಳ್ಳುವುದು? ನಿಮ್ಮ ಹಾಗೆ ದೌರ್ಬಲ್ಯಗಳಿರುವ, ನಿಮ್ಮ ಹಾಗೆ ಮನುಷ್ಯರ ಎಲ್ಲ ದೌರ್ಬಲ್ಯಗಳು ಇರುವ, ಮನುಷ್ಯರ ಎಲ್ಲ ಗುಣಗಳು ಇರುವ ಶಕ್ತಿಗಳನ್ನು ನೀವು ದೇವರು, ವ್ಯಕ್ತಿಗಳನ್ನು ನೀವು ದೇವರು ಅಂತ ಪೂಜಿಸಬಾರ್ದು. ನಿಮ್ಮನ್ನು ಸೃಷ್ಟಿಸಿರುವ ಒಬ್ಬ ದೇವನನ್ನು ಮಾತ್ರ ಪೂಜಿಸಬೇಕು, ಆರಾಧಿಸಬೇಕು ಎಂಬುದು ಕುರ್ಆನ್ನ ಬಹಳ ಸ್ಪಷ್ಟವಾದ ಶಿಕ್ಷೆ. ಅಲ್ ಹಯ್ಯುಲ್ ಕಯ್ಯೂಮ್, ಕುರ್ಆನ್ ಅವನ ಬಗ್ಗೆ ಹೇಳುವುದು ಅವನು ಚಿರಂತನನು, ಸ್ವಯಂ ಜೀವಂತನು. ಅವನಿಗೆ ಮರಣ ಎಂಬುದಿಲ್ಲ, ಅವನಿಗೆ ಖಂಡಿತ ಮರಣ ಇಲ್ಲ, ಅವ ಜೀವಂತ ಇದ್ದಾನೆ, ಅವ ಸ್ವಯಂ ಜೀವಿತನು. ಅವನನ್ನು ಯಾರಿಗೆ ಜನನ ಮತ್ತು ಮರಣ ಇದೆಯೋ ಅವರು ದೇವರುಗಳಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾರು ನಮ್ಮ ಹಾಗೆ ಹುಟ್ಟುತ್ತಾರೆ, ನಮ್ಮ ಹಾಗೆ ಸಾಯುತ್ತಾರೆ, ಅವರು ದೇವರುಗಳಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಅವನನ್ನು ಹುಟ್ಟಿಸಿದ, ಅವನನ್ನು ಸಾಯಿಸಿದ ಒಂದು ಶಕ್ತಿ ಇದೆಯಲ್ಲ, ಅದು ಮಾತ್ರ ದೇವರಾಗಲಿಕ್ಕೆ ಸಾಧ್ಯ. ಸಾಯುವ ಮತ್ತು ಮರಣ, ಸಾವು ಮತ್ತು ಜನನ ಮತ್ತು ಮರಣ ಸುಮ್ಮನೆ ನಡೆಯುವುದಲ್ಲಲ್ಲ. ನಿಮ್ಮ ನಿಮಗೆ ಬದುಕನ್ನು ಕೊಟ್ಟಿರುವ, ಅದೇ ರೀತಿ ನಿಮಗೆ ಸಾವನ್ನು ಕೊಟ್ಟಿರುವ ಒಂದು ಶಕ್ತಿ, ಅದು ಮಾತ್ರ ದೇವರಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಯಾರಿಗೆ ಹುಟ್ಟು ಮತ್ತು ಸಾವು ಇದೆಯೋ ಅವರು ದೇವರಲ್ಲ ಅಂತ ಕುರ್ಆನ್ ಹೇಳಿ. ಲಾ ತಖುದುಹು ಸಿನತುಂ ವಲಾ ನೌಮ್, ಅವನಿಗೆ ನಿದ್ದೆಯಾಗಲಿ ತೂಕಡಿಕೆಯಾಗಲಿ ಇಲ್ಲ, ಅವನಿಗೆ ವಿಶ್ರಾಂತಿಯ ಅಗತ್ಯ ಇಲ್ಲ. ದೇವರು ಜಗತ್ತನ್ನು ಸೃಷ್ಟಿಸಿ ಅವನು ವಿಶ್ರಾಂತಿಯನ್ನು ಪಡೆದ ಎಂಬ ಸಿದ್ಧಾಂತವನ್ನು ಕುರ್ಆನ್ ತಿರಸ್ಕರಿಸುತ್ತದೆ. ಯಾಕೆಂದರೆ ದೇವ ಈ ಜಗತ್ತನ್ನು ಸೃಷ್ಟಿಸಿ ರೆಸ್ಟ್ ಮಾಡಲಿಲ್ಲ, ಅವನಿಗೆ ರೆಸ್ಟಿನ ಅಗತ್ಯ ಇಲ್ಲ. ಯಾಕೆಂದರೆ ರೆಸ್ಟ್, ನಿದ್ದೆ ಇದೆಲ್ಲ ಮನುಷ್ಯನ ನಮಗೆ ನಾವು ನೋಡಿ ನಾವೇನು ಮಾಡ್ತೇವೆ ಅಂತ ಕೇಳಿದರೆ, ಸಮಾಜದಲ್ಲಿ ಕೆಲವು ಒಳ್ಳೆಯ ವ್ಯಕ್ತಿಗಳಿರ್ತಾರೆ, ಬಹಳ ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿದ್ದಾರೆ, ಬಹಳ ಒಳ್ಳೆಯ ಮನುಷ್ಯರಾಗಿ ಅವರು ಈ ಮಣ್ಣಿನಲ್ಲಿ ಬದುಕಿದ್ದಾರೆ. ನಾವು ಅವರನ್ನೇನು ಮಾಡ್ತೇವೆ ಅಂತ ಕೇಳಿದರೆ,
ನಾವು ಅವರನ್ನೆಲ್ಲ ದೇವರುಗಳನ್ನಾಗಿ ಮಾಡಿಬಿಡುತ್ತೇವೆ. ಈ ಜಗತ್ತಿನಲ್ಲಿ ಯಾರು ಬಹಳ ಒಳ್ಳೆಯ ರೀತಿಯಲ್ಲಿ ಬದುಕಿದ್ದಾರೆ, ಬಹಳ ಒಳ್ಳೆಯವರಾಗಿ, ಬಹಳ ಸಂಸ್ಕಾರವಂತರಾಗಿ, ಸಮಾಜಕ್ಕೆ ಒಳಿತಾಗಿ ಹಾಗೂ ಇದ್ದಾರಲ್ಲ, ಕೆಲವರು ಈ ಸಮಾಜಕ್ಕೆ ಅತಿದೊಡ್ಡ ಶಾಪ ಆಗಿರ್ತಾರೆ, ಅತಿದೊಡ್ಡ ಶಾಪ ಆಗಿರ್ತಾರೆ. ಕೆಲವರು ಈ ಸಮಾಜಕ್ಕೆ ಬಹಳ ದೊಡ್ಡ ಒಳಿತಾಗಿರ್ತಾರೆ, ಬಹಳ ದೊಡ್ಡ ಸೌಭಾಗ್ಯ ಆಗಿರುತ್ತಾರೆ. ಹಾಗೆ ಈ ಜಗತ್ತಿಗೆ ಮನುಷ್ಯ ಕುಲಕ್ಕೆ ಒಳಿತಾಗಿ ಸೌಭಾಗ್ಯವಾಗಿ ಅನುಗ್ರಹವಾಗಿ ಬದುಕಿ ಮರಣ ಹೊಂದಿದ ಮಹಾನ್ ವ್ಯಕ್ತಿಗಳಿದ್ದಾರಲ್ಲ, ಅವರನ್ನೆಲ್ಲ ನಾವೇನು ಮಾಡ್ತೇವೆ ಅಂತ ಕೇಳಿದರೆ ದೇವರು ಮಾಡಿಬಿಡ್ತೇವೆ. ಯಾಕೆ ನೀವು ಅವರನ್ನೆಲ್ಲ ದೇವರು ಮಾಡಿದ್ದು ಅಂತ ಕೇಳಿದರೆ ಅದು ನನ್ನ ಮತ್ತು ನಿಮ್ಮ ಸ್ವಾರ್ಥ. ಯಾಕೆಂದರೆ ಅಲ್ಲ ಸಹೋದರ, ನೋಡಿ ಎಷ್ಟು ಒಳ್ಳೆಯ ಮನುಷ್ಯ ಅವರು, ಅವರೆಷ್ಟು ಒಳ್ಳೆಯ ರೀತಿಯಲ್ಲಿ ಬದುಕಿದ್ದಾರೆ, ಎಷ್ಟೊಳ್ಳೆಯ ಮಾರ್ಗದರ್ಶನ ಮಾಡಿದ್ದಾರೆ ಅವರು, ಅವರ ಹಾಗೆ ನೀನು ಬದುಕಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳುವಾಗ ನಾನು ಹೇಳುವುದು ಛೇ, ಅದು ನಡೆಯದ ಕೆಲಸ. ಯಾಕೆಂದರೆ ಅವರು ದೇವರು, ನಾವು ಹುಲುಮಾನವರು ಅಂತ ಹೇಳಲಿಕ್ಕೆ, ಇದು ನಮ್ಮೆಲ್ಲರ ಸ್ವಾರ್ಥ. ನೋಡಿ ಅವರಾಗೆ ನಾವು ಹೇಗೆ ಆಗೋದು, ಅವರು ದೇವರು ಹಾಗೆಲ್ವ? ಮಹಾನ್ ವ್ಯಕ್ತಿಗಳನ್ನೆಲ್ಲ ನಾವು ದೇವರುಗಳನ್ನಾಗಿ ಹೇಗೆ ಮಾಡಿಕೊಂಡದ್ದು ನಮ್ಮ ಸ್ವಾರ್ಥಕ್ಕೆ? ಯಾಕೆಂದರೆ ಅವರ ಹಾಗೆ ನೀವು ಬದುಕಬೇಕು ಅಂತ ಯಾರಾದರೂ ಹೇಳುವಾಗ ಅವರ ಹಾಗೆ ಬದುಕಲಿಕ್ಕೆ ಮೋಸ ಮಾಡದೆ, ಮೋಸ ಮಾಡದೆ, ಈ ಸಮಾಜದಲ್ಲಿ ಯಾವ ಕೆಡುಕು ಮಾಡದೆ, ಸಮಾಜಕ್ಕೆ ಶಾಪ ಆಗದೆ, ಮನುಷ್ಯ ಕುಲಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಅನುಗ್ರಹವಾಗಿ ಬದುಕಬೇಕು ಅಂತ ಹೇಳಿದರೆ ಅಲ್ಲ ಅಲ್ಲ ಅದಲ್ಲ ಅವರೆಲ್ಲ ದೇವರುಗಳು, ನಮಗೆ ಹಾಗೆ ಸಾಧ್ಯ ಇಲ್ಲ ಎಂದು ಹೇಳುವುದಕ್ಕೆ ಬೇಕಾಗಿಯೇ, ಎಂದು ಸಮರ್ಥಿಸುವುದಕ್ಕೆ ಬೇಕಾಗಿಯೇ ನಾವೇನು ಮಾಡಿದ್ದೇವೆ ಅಂದರೆ ಉನ್ನತ ವ್ಯಕ್ತಿಗಳನ್ನು, ಒಳ್ಳೆಯ ವ್ಯಕ್ತಿಗಳನ್ನು, ಮಹಾನ್ ವ್ಯಕ್ತಿಗಳನ್ನೆಲ್ಲ ನಾವು ದೇವರುಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಇದು ನಮ್ಮ ಸ್ವಾರ್ಥ. ಪವಿತ್ರ ಕುರಾನ್ ಹೇಳುವುದು ಹಾಗೆ ಯಾರು ದೇವರಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹುಟ್ಟು ಮತ್ತು ಸಾವುಗಳಿರುವವರು ದೇವರುಗಳಾಗುವುದಿಲ್ಲ. ಲಹೂ ಮಾಫಿಸ್ ಸಮಾವಾತಿ ವ ಮಾಫಿಲ್ ಅರ್, ಆಕಾಶ ಭೂಮಿಯಲ್ಲಿ ಯಾವುದೆಲ್ಲ ಇದೆಯೋ ಅದೆಲ್ಲವೂ ಆ ಒಬ್ಬ ದೇವನಿಗೆ ಸೇರಿದ್ದು ಅಂತ ಕುರ್ಆನ್ ಹೇಳಿ, ಆಕಾಶ ಮತ್ತು ಭೂಮಿಯಲ್ಲಿ ಇರುವುದೆಲ್ಲವೂ ಒಬ್ಬ ದೇವನಿಗೆ ಸೇರಿದ್ದು. ಆಕಾಶದ ಒಡೆಯ ಯಾರು ಅಂತ ಕೇಳಿದರೆ, ಭೂಮಿಯ ಒಡೆಯ ಯಾರು ಅಂತ ಕೇಳಿದರೆ, ಆ ಇದರ ನಿಜವಾದ ಒಡೆಯ ದೇವ ಮಾತ್ರ, ಒಬ್ಬ ದೇವ ಮಾತ್ರ. ಒಬ್ಬ ದೇವನದ್ದಿದಲ್ಲೋ ಇದೆಲ್ಲವೂ ಒಬ್ಬ ದೇವನ ಸಾಮ್ರಾಜ್ಯ. ಅವ ಸೃಷ್ಟಿಸಿದ್ದಾನೆ, ಅವ ನಿಯಂತ್ರಿಸ್ತಾ ಇದ್ದಾನೆ. ಒಂದು ದಿವಸ ಇದರ ನಿಯಂತ್ರಣ ತಪ್ಪಿ ಹೋದರೆ ಏನಾಗ್ಬೋದು ನೋಡಿ. ನಾವೆಲ್ಲ ಈ ಜಗತ್ತಿನಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ನೀವು ಏನಾಗ್ತದೆ? ನಾವು ಯಾರೂ ಈ ಜಗತ್ತಿನಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ಏನಾಗ್ತದೆ? ಏನೂ ಆಗುವುದಿಲ್ಲ. ಸೂರ್ಯ ಖಂಡಿತ ಉದಯಿಸ್ತಾನೆ ಇಲ್ವ? ಕರ್ನಾಟಕದಲ್ಲಿ 6 ಕೋಟಿ, ಈ ಮಣ್ಣಿನಲ್ಲಿ, ಈ ಭೂಮಿಯಲ್ಲಿ 700 ಕೋಟಿ ಮನುಷ್ಯರು ಇಲ್ಲ ಅಂತ ಇಟ್ಟುಕೊಳ್ಳಿ, ಖಂಡಿತ ಸೂರ್ಯ ಎಂದಿನ ಹಾಗೆ ಹುಟ್ಟುತ್ತಾನೆ. ಸೂರ್ಯ ಎಂದಿನ ಹಾಗೆ ಅದಸ್ತಮಿಸ್ತದೆ. ಈ ಗ್ರಹ, ಈ ನಕ್ಷತ್ರ, ಈ ಸಿಸ್ಟಮ್ ಇದೆಲ್ಲ ಹೀಗೇ ಇರ್ತದೆ. ನಾವು ಯಾರೂ ಇಲ್ಲದಿದ್ದರೂ ಇದು ಹೀಗೆ ಇರ್ತದೆ. ಇನ್ನು ನಾವೆಲ್ಲ ಇದ್ದೇವೆ. ಸೂರ್ಯ ಒಂದು ದಿವಸ ಉದಯಿಸಲಿಕ್ಕೆ 1/2 ಗಂಟೆ ತಡ ಆಯಿತು ಅಂತ ಇಟ್ಕೊಳ್ಳಿ, ಈ ಜಗತ್ತಿನಲ್ಲಿ ಎಷ್ಟು ಸಮಸ್ಯೆಗಳಾಗ್ಬೋದು, ಎಷ್ಟು ಮಾರಕ ದುರಂತಗಳಿಗೆ ಕಾರಣ ಆಗ್ಬೋದು. ನಾವೆಲ್ಲ ಇದ್ದೇವೆ, ಆದರೆ ಸೂರ್ಯ ಒಂದು ದಿವಸ ಉದಯಿಸಲಿಕ್ಕೆ 1:30 ತಡ ಆಯಿತು, ಅಥವಾ ಅಸ್ತಮಿಸಲಿಕ್ಕೆ 1:30 ತಡ ಆಯಿತು, ಇಲ್ಲ 1:03 ಗಾಳಿ ಸ್ಟಾಪ್ ಆಗಿದೆ, ಏನಾಗ್ಬೋದು? 3:03 ತಿಳ್ಕೊಳ್ಳಿ. ನಾವೆಲ್ಲ ಇದ್ದೇವೆ, 700 ಕೋಟಿ ಇದ್ದೇವೆ. 1:04 ಗಾಳಿಯೆಲ್ಲ ಫುಲ್ ಆಕ್ಸಿಜನ್, ಆಮ್ಲಜನಕ ಸ್ಟಾಪ್ ಆಯಿತು ಅಂತ ಇಟ್ಕೊಳ್ಳಿ, ಏನಾಗಬಹುದು? ಎಷ್ಟು ಅನಾಹುತಗಳಾಗಬಹುದು ಈ ಜಗತ್ತಿನಲ್ಲಿ, ಎಷ್ಟು ಸಮಸ್ಯೆಗಳಾಗಬಹುದು ಈ ಜಗತ್ತಿನಲ್ಲಿ. ದೇವ ಎಷ್ಟು ಮನೋಹರವಾಗಿ ಹೇಳಿದ, ಲಹೂ ಮಾಫಿಸ್ ಸಮಾವಾತಿ ವ ಮಾಫಿಲ್ ಅರ್, ಆಕಾಶ ಭೂಮಿಯಲ್ಲಿ ಯಾವುದೆಲ್ಲ ಇದೆಯೋ ಅದೆಲ್ಲೋ ಒಬ್ಬ ದೇವನ ನಿಯಂತ್ರಣಕ್ಕೆ, ಅವನ ಅಧಿಕಾರದಲ್ಲಿ ಇದೆ ಅದೆಲ್ಲೋ. ಮಂದಲ್ಲದೆ ಯಶ್ವಯಿಂದಹೂ ಇಲ್ಲಾ ಬಿ ಇದ್ನಿಹಿ, ದೇವನ ಬಳಿ ನಿಮಗೆ ಶಿಫಾರಸ್ಸು ಮಾಡುವವರು ಯಾರೂ ಇಲ್ಲ ಅಂತ ಕುರಾನ್ ಹೇಳು. ನಾವೆಲ್ಲ ಕೆಲವೊಮ್ಮೆ ಕೆಟ್ಟು ಹೋಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ನಮಗೆಲ್ಲ ಧೈರ್ಯ ಇರ್ತದೆ, ಯಾರದೋ ಪ್ರಭಾವದಿಂದ, ಯಾರದೋ ಇನ್ಫ್ಲುಯೆನ್ಸಿನ ಕಾರಣದಿಂದ ದೇವನ ಬಳಿ ನಾವೆಲ್ಲ ಪಾರಾಗ್ತೇವೆ ಅಂತ ನಾವು ಕೆಲವೊಮ್ಮೆ ತಿಳ್ಕೊಳ್ತೇವೆ. ಹಾಗೆ ಜಗತ್ತಿನಲ್ಲಿ ಹಾಗೆ ಅಲ್ವ? ಜಗತ್ತಿನಲ್ಲಿ ನೋಡಿ, ನೀವು ಎಷ್ಟು ಕೆಟ್ಟ ಕೆಲಸ ಮಾಡಿದ್ರು, ಯಾವುದೋ ಪ್ರಭಾವದಿಂದ, ಯಾವುದೋ ಇನ್ಫ್ಲುಯೆನ್ಸಿನ ಕಾರಣದಿಂದ ಅತ್ಯಂತ ದೊಡ್ಡ ಕ್ರಿಮಿನಲ್ಗಳು ಈ ಸಮಾಜದಲ್ಲಿ ಆರಾಮವಾಗಿ ಬದುಕುತ್ತಾ ಇದ್ದಾರೆ, ಬಹಳ ಆರಾಮದಲ್ಲಿದ್ದಾರೆ, ಏನಾಗುವುದಿಲ್ಲ ಅವರಿಗೆ.
ಕೆಲವು ಕ್ರಿಮಿನಲ್ಸ್ಗಳಂದರೆ ಅವರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಅನರ್ಹರು, ಸಮಾಜಕ್ಕೆ ಶಾಪವಾದ ಕ್ರಿಮಿನಲ್ಸ್ಗಳು ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಬದುಕುತ್ತಾ ಇದ್ದಾರೆ. ಯಾಕೆಂದರೆ ಯಾವುದೆಲ್ಲ ರೀತಿಯ ಪ್ರಭಾವಗಳಿಂದ ಎಲ್ಲ ಶಿಕ್ಷೆಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಜಗತ್ತಿನಲ್ಲಿ ಸಾಧ್ಯ ಇದೆ. ನಾವು ಕೆಲವೊಮ್ಮೆ ಆಲೋಚಿಸುವುದು ಹಾಗೆ ಯಾರದೋ ಯಾರದೋ ಪ್ರಭಾವಗಳ ಮೂಲಕ ದೇವನ ಬಳಿಯೂ ಪಾರಾಗಲಿಕ್ಕೆ ಸಾಧ್ಯ ಅಂತ ತಿಳಿಯುತ್ತೇವೆ ನಾವು ಕೆಲವೊಮ್ಮೆ. ಪವಿತ್ರ ಕುರ್ಆನ್ ಹೇಳಿತ್ತು, ಮನ್ದಲ್ಲದಿ ಯಶ್ವಯು ಇಂದಹು ಇಲ್ಲಾ ಬಿ ಇದ್ನಿಹಿ ಯಅಲಮು ಮಾ ಬೈನ ಐದಿಹಿಂ ವಮಾ ಖಲ್ಫಹುಂ. ಇಲ್ಲ, ದೇವನ ಬಳಿ ಯಾವ ಪ್ರಭಾವವೂ ನಡೆಯುವುದಿಲ್ಲ, ನಿಮ್ಮ ಅಧಿಕಾರವೂ ನಡೆಯುವುದಿಲ್ಲ, ನಿಮ್ಮ ದುಡ್ಡು ನಡೆಯುವುದಿಲ್ಲ, ನಿಮ್ಮ ಯಾವ ಪ್ರಭಾವಗಳು ದೇವನ ಬಳಿ ಖಂಡಿತ ನಡೆಯುವುದಿಲ್ಲ, ದೇವನ ಬಳಿ ಖಂಡಿತ ಯಾವ ಪ್ರಭಾವಗಳು ನಡೆಯುವುದಿಲ್ಲ ಅಂತಹ ಒಬ್ಬ ದೇವನಿದ್ದಾನೆ ನಿಮಗೆ. ವಲಾ ಯುಹೀತೂನ ಬಿಶೈಇಂ ಮಿನ್ ಇಲ್ಮಿಹಿ ಇಲ್ಲಾ ಬಿಮಾ ಶಾಅ ವಸಿಯ ಕುರ್ಸಿಯುಹು ಸಮಾವಾತಿ ವಲ್ ಅರ್ಧ. ಕುರಾನ್ ಹೇಳಿತು ಜ್ಞಾನದ ಮೂಲ ದೇವರು ಅಂತ. ಕುರಾನ್ ಹೇಳು ಸರ್ವಜ್ಞ ಅಂದರೆ ಯಾರು? ಸರ್ವಜ್ಞ ಅಂದರೆ ದೇವ ಮಾತ್ರ. ಕುರಾನ್ ಹೇಳುವುದು ಮನುಷ್ಯನಿಗೆ ದೇವನು ಕೊಟ್ಟ ದೇವನ ಜ್ಞಾನ ಭಂಡಾರದಿಂದ ಯಾವ ಅರಿವನ್ನು ಕೊಟ್ಟಿದ್ದಾನೋ ಅದು ಮಾತ್ರ ನಿಮ್ಮ ಕೈಯಲ್ಲಿರುವುದು. ಅದಕ್ಕೆ ಹೊರತಾಗಿ ನೀವು ಯಾರೂ ಸರ್ವಜ್ಞರಲ್ಲ, ನೀವು ಯಾರೂ ಕೂಡ ಸರ್ವಜ್ಞರಲ್ಲ. ಪವಿತ್ರ ಕುರ್ಆನ್ನ ಆರಂಭದ ಸೂಕ್ತ ಇಕ್ರಾ ಬಿಸ್ಮಿ ಖಲಕ್ ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್ ಖಲಕಲ್ ಇನ್ಸಾನ ಮಿನ್ ಅಲಕ್ ಇಕ್ರಾ ವರಬ್ಬುಕಲ್ ಅಕ್ರಮ್ ಅಲ್ಲದಿ ಅಲ್ಲಮ ಬಿಲ್ ಕಲಂ ಅಲ್ಲಮಲ್ಲಿನ್ಸಾನ ಮಾಲಮೇಲಂ ಅಂತ ಕೂಡ ಅನ್ನಲ್ಲಿ. ಅಂದರೆ ದೇವನು ನಿಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಅಂತ ಕುರಾನ್ ಹೇಳಿ, ನಿಮಗೆ ಅರಿವನ್ನು ಕೊಟ್ಟಿದ್ದಾನೆ ಅಂತ. ಅದಕ್ಕೆ ಕುರಾನ್ನ ವ್ಯಾಖ್ಯಾನಕಾರರು ಕೊಡುವ ಗ್ರಂಥ ವ್ಯಾಖ್ಯಾನ, ದೇವನು ನಿಮಗೆ ಅರಿವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದರ ಅರ್ಥ ಅವನು ಬೇಕಾದ ಸಂದರ್ಭದಲ್ಲಿ ಬೇಕಾದ ರೀತಿಯಲ್ಲಿ ಮನುಷ್ಯನಿಗೆ ಜ್ಞಾನವನ್ನು ಕೊಡುತ್ತಲೇ ಇರ್ತಾನೆ ಅಂತ. ಎಲ್ಲೋ ಒಟ್ಟಿಗೆ ಕೊಟ್ಟಿದ್ದಾನೆ ಅಂತಲ್ಲ. ನೋಡಿ, ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ, ಗ್ರಾವಿಟೇಷನ್ ಪವರ್ ಇದೆ ಅಂತ ಒಬ್ಬ ವಿಜ್ಞಾನಿ ಕಂಡುಹಿಡಿದ. ಯಾವ ವಿಜ್ಞಾನಿ ಅದು? ಸರ್ ಐಸಕ್ ನ್ಯೂಟನ್. ನೋಡಿ, ಸರ್ ಐಸಕ್ ನ್ಯೂಟನ್ ಒಂದು ದಿವಸ ಹೀಗೆ ಕುಳಿತುಕೊಂಡಿರುವಾಗ ಒಂದು ಹಣ್ಣು ಮರದಿಂದ ಕೆಳಗೆ ಬೀಳ್ತದೆ. ಕೆಳಗೆ ಬೀಳುವಾಗ ಈ ಮನುಷ್ಯ ಕೂತುಕೊಂಡು ಆಲೋಚಿಸ್ತಾರೆ, ಇದು ಯಾಕೆ ಕೆಳಗೆ ಬೀಳ್ತದೆ, ಯಾಕೆ ಇದು ಮೇಲೆ ಹೋಗುವುದಿಲ್ಲ ಅಂತ ಆಲೋಚಿಸ್ತಾರೆ. ಹಾಗೂ ಆಗ್ಬೋದಲ್ಲ, ಇದು ಹಣ್ಣು ಯಾಕೆ ಕೆಳಗೆ ಬೀಳ್ಬೇಕು, ಯಾಕೆ ಅದು ಮೇಲೆ ಹೋಗುವುದಿಲ್ಲ, ಆ ಮನುಷ್ಯನ ಚಿಂತನೆ ಅದು. ಆ ಚಿಂತನೆಯ ಆಧಾರದಲ್ಲಿ ಸರ್ ಐಸಕ್ ನ್ಯೂಟನ್ ಸಂಶೋಧನೆಗಳನ್ನು ಮಾಡ್ತಾನೆ. ಸಂಶೋಧನೆಯನ್ನು ಮಾಡಿ ಈ ಜಗತ್ತಿಗೆ ಅದ್ಭುತವಾದ ಒಂದು ಸಿದ್ಧಾಂತವನ್ನು ಕಲಿಸಿಕೊಟ್ಟ. ಭೂಮಿಗೆ ಗ್ರಾವಿಟೇಷನ್ ಪವರ್ ಇದೆ, ಗುರುತ್ವಾಕರ್ಷಣೆಯ ಶಕ್ತಿ ಇದೆ, ಆದ್ದರಿಂದ ಹಣ್ಣು ಕೆಳಗೆ ಬೀಳು. ನೀವು ನೀವು ಮರಕ್ಕೆ ಹತ್ತಿ ಕೈ ಕಾಲು ಬಿಟ್ಟರೆ ನೀವು ಮೇಲೆ ಹೋಗುವುದಿಲ್ಲ, ಕೆಳಗೆ ಬೀಳ್ಬೇಕು. ಯಾಕೆಂದರೆ ಭೂಮಿಗೆ ಗುರುತ್ವಾಕರ್ಷಣೆಯ ಶಕ್ತಿ. ಅಂದರೆ ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಬಂದದ್ದು ಸರ್ ಐಸಕ್ ನ್ಯೂಟನ್ ಕಲ್ತುಕೊಂಡ ನಂತರ ಅಲ್ಲ, ಅದಕ್ಕಿಂತ ಮುಂಚೆಯೂ ಇತ್ತು. ನೋಡಿ, ಈ ಭೂಮಿಗೆ ಗ್ರಾವಿಟೇಷನ್ ಪವರ್ ಇದೆ ಅಲ್ಲ, ಅದು ಸರ್ ಐಸಕ್ ನ್ಯೂಟನ್ ಸಂಶೋಧನೆ ಮಾಡಿ ಕಂಡುಕೊಂಡ ನಂತರ ಬಂದ ಶಕ್ತಿ ಅಲ್ಲಲ್ಲ, ಅದಕ್ಕಿಂತ ಮುಂಚೆಯೂ ಹಣ್ಣು ಮರದಿಂದ ಕೆಳಗೆಯೇ ಬೀಳ್ತಾ ಇದ್ದದ್ದು, ಅದು ಮೇಲೆ ಯಾವ ಕಾಲದಲ್ಲೂ ಹೋಗಲಿಲ್ಲ. ಅಂದರೆ ದೇವ ಆ ಟೈಮಿನಲ್ಲಿ ಆ ಸಂದರ್ಭದಲ್ಲಿ ಆ ವಿಜ್ಞಾನಿಗೆ ಅಂತಹ ಒಂದು ಒಂದು ನಾಲೆಜ್ ಒಂದು ಅರಿವು ದೇವನ ಜ್ಞಾನ ಭಂಡಾರದಿಂದ ಅವ ಕೊಡ್ತಾನೆ. ಈಗ ನಮ್ಮ ಅಜ್ಜಂದಿರೊಂದಿಗೆಲ್ಲ ನೀವು ಹೀಗೆ ಹೇಳ್ತಿದ್ದರೆ, ಆಸ್ಟ್ರೇಲಿಯಾದಲ್ಲಿ ನಡೆಯುವ ಕ್ರಿಕೆಟನ್ನು ನಾನು ನನ್ನ ಮನೆಯಲ್ಲಿ ಕೂತು ನೋಡುತ್ತೇನೆ ಅಂತ ನಮ್ಮ ಅಜ್ಜಂದರೊಂದಿಗೆ ಹೇಳಿದರೆ ಅವರು ಖಂಡಿತ ನಂಬುವುದು ಬಿಡಿ, ನಂಬುವುದು ಬಿಡಿ, ನಿಮ್ಮ ಮೇಲೆ ಯಾವ ರೀತಿಯ ವಿಶ್ವಾಸ ಅವರಿಗೆ ಇರಲಿಕ್ಕಿಲ್ಲ. ನಾನು ಆಸ್ಟ್ರೇಲಿಯಾದಲ್ಲಿ ನಡೆಯುವ ಕ್ರಿಕೆಟನ್ನು ನನ್ನ ಮನೆಯಲ್ಲಿ ನೋಡುತ್ತೇನೆ ಅಂತ ನಿಮ್ಮ ಅಜ್ಜ ಮುತ್ತಜ್ಜಂದಿರ ಕಾಲದಲ್ಲಿ ಹೇಳಿದರೆ, ಒಂದು 100 ವರ್ಷಕ್ಕಿಂತ ಹಿಂದೆ ನೀವು ಹೇಳಿದರೆ ಏನಾಗ್ತಿತ್ತು? ಅದು ಈ ಜಗತ್ತಿನ ಅತ್ಯಂತ ದೊಡ್ಡ ಜೋಕ್ ಆಗ್ತಾ ಇತ್ತು. ಆದರೆ ಈಗೇನಾಗಿದೆ? ಈಗ ಅದಕ್ಕಿಂತ ಎಷ್ಟು ಮುಂದೆ ಹೋಗಿದ್ದೆ, ಅವನು ಅದಕ್ಕಿಂತ ಎಷ್ಟು ಮುಂದುವರೆದಿದೆ ಅಂದರೆ, ನೋಡಿ, ಮನುಷ್ಯನಿಗೆ ಅವನ ಪ್ರಗತಿಗೆ ಅನುಗುಣವಾಗಿ, ಸಮಾಜದ ದೇಶದ ಪ್ರಗತಿಗೆ ವಿಕಾಸಕ್ಕೆ ಅನುಗುಣವಾಗಿ ಮನುಷ್ಯನಿಗೆ ಬೇಕಾದ ನಾಲೆಜ್ ಅರಿವು ಅದು ದೇವ ಕೊಡ್ತಾ ಇರ್ತಾನೆ. ಅದು ಮನುಷ್ಯನ ಅಗತ್ಯಕ್ಕೆ. ನಿಮಗೆ ಗೊತ್ತಿರಲಿ, ಟಿ ವಿ ಇಲ್ಲದ ಒಂದು ಕಾಲ ಇತ್ತು, ಅಂದು ನಮ್ಮ ಅಜ್ಜಂದಿರೆಲ್ಲ ಏನು ಬದುಕಲಿಲ್ವ ಜಗತ್ತಿನಲ್ಲಿ, ನಮಗಿಂತ ಆರಾಮವಾಗಿ ಬದುಕಿದ್ದಾರೆ ಅವರು.
ಇಂಟರ್ನೆಟ್ ಇಲ್ಲದ ಕಾಲ ಇತ್ತು. ಆವಾಗಿನವರೆಲ್ಲ ಬದುಕಲಿಲ್ಲ, ಬಹಳ ನೆಮ್ಮದಿಯಿಂದ ಬದುಕಿದ್ದಾರೆ, ನಮಗಿಂತ ಆರಾಮವಾಗಿ ಬದುಕಿದ್ದಾರೆ. ಅಂದರೆ ಅವರೇನು ಅದು ಇಲ್ಲದ ಕಾರಣದಿಂದ ಅವರ್ಯಾರು ಸತ್ತು ಹೋಗಲಿಲ್ಲ, ಅಥವಾ ಟಿವಿ ಇಂಟರ್ನೆಟ್ಟು ಫೇಸ್ಬುಕ್ಕು ವಾಟ್ಸಪ್ ಅಲ್ಲ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರೇನು ನೆಮ್ಮದಿ ಕಳೆದುಕೊಳ್ಳಲಿ ಕೊಳ್ಳೂ ಇಲ್ಲ. ಅವರೆಲ್ಲ ಆರಾಮವಾಗಿ ಬದುಕಿದ್ದಾರೆ, ಅವರಿಗೆ ಏನೆಲ್ಲ ಬೇಕೋ ಅದೆಲ್ಲವೂ ಇತ್ತು. ಇವತ್ತು ಮನುಷ್ಯನಿಗೆ ಅಗತ್ಯ ಇದೆ, ಯಾಕೆಂದರೆ ಜನಸಂಖ್ಯೆ ಹೆಚ್ಚಾಗಿದೆ, ಜಗತ್ತು ಬಹಳ ಬೆಳೆಯುತ್ತಾ ಇದೆ. ಅದಕ್ಕೆ ಯಾವುದೆಲ್ಲ ಅಗತ್ಯ ಇದೆಯೋ ಆ ನಾಲೆಜ್, ಆ ಅರಿವು, ಅದು ದೇವನು ಕೊಡ್ತಾ ಇರ್ತಾನೆ. ನಿಮಗೆ ಗೊತ್ತಿರಲಿ, ನಾಳೆ ನಮ್ಮ ಮಕ್ಕಳ ಕಾಲದಲ್ಲಿ ಇದಕ್ಕಿಂತ ಇನ್ನೂ ಜಗತ್ತು ಮುಂದುವರಿಯುತ್ತದೆ. ಇವತ್ತು ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲದ ಸಂಶೋಧನೆಗಳು, ಅಧ್ಯಯನಗಳು, ಅರಿವುಗಳು, ವಿಕಾಸಗಳು ನಾಳೆ ಖಂಡಿತ ಉಂಟಾಗಲೇಬೇಕು. ಯಾಕೆಂದರೆ ಅದು ದೇವ ಕೊಡುವ, ನಮಗಿಂತ ಬುದ್ಧಿವಂತರು ಜಗತ್ತಿನಲ್ಲಿ ಕಳೆದು ಹೋಗಲಿಲ್ವ. ಈಗ ನಾವು ಹೇಳ್ತೇವೆ ಇಂಟರ್ನೆಟ್ ನಾನು ಕಂಡುಹುಡುಕಿದ್ದೇನೆ ಅಂತ ಒಬ್ಬ ಹೇಳುವುದಾದರೆ, ಅವನಿಗಿಂತ ಹೆಚ್ಚು ದೊಡ್ಡ ಬುದ್ಧಿವಂತರು ಜಗತ್ತಿನಲ್ಲಿ ಕಳೆದು ಹೋಗಿದ್ದಾರೆ. ಏನು ಜಗತ್ತಿನಲ್ಲಿ ಬಂದ ಅತ್ಯಂತ ದೊಡ್ಡ ಬುದ್ಧಿವಂತ ಅಲ್ಲ ಇಂಟರ್ನೆಟ್ ಕಂಡು ಹುಡುಕಿದವ. ಅವನಿಗಿಂತ ಎಷ್ಟು ಬುದ್ಧಿವಂತರು ಜಗತ್ತಿನಲ್ಲಿ ಕಳೆದು ಹೋಗಿದ್ದಾರೆ. ಅಂದರೆ ಅದು ದೇವ ಹೇಳುವುದು, ನೀವು ಯಾರು ಕೂಡ ಜ್ಞಾನದ ಒಡೆಯರು ನೀವಲ್ಲ. ದೇವ ಅದರ ಒಡೆಯ, ಅವ ಸರ್ವಜ್ಞ. ಅವ ಯಾವುದನ್ನು ಕೊಡುತ್ತಾನೋ ಆ ಅರಿವು ಮಾತ್ರ ನಿಮಗೆ ಸಿಗುತ್ತದೆ. ನಂತರ ಕುರ್ಆನ್ ಹೇಳಿತ್ತು, ಲಾ ಇಕ್ರಾಹ ಫಿದ್ದೀನ್, ದೇವ ಧರ್ಮದಲ್ಲಿ ಬಲಾತ್ಕಾರ ಇಲ್ಲ ಅಂತ ಕುರ್ಆನ್ ಹೇಳುತ್ತದೆ. ಇವತ್ತು ನಮ್ಮಲ್ಲಿ ಬಹಳ ಚರ್ಚೆ ಆಗ್ತಾ ಇರ್ತದೆ ಅಲ್ಲ, ಮತಾಂತರ, ಬಲಾತ್ಕಾರದ ಮತಾಂತರ. ಕುರ್ಆನ್ ಹೇಳುವುದು ಮತಾಂತರ ಎಂಬುದು ಕುರ್ಆನ್ನ ಶಿಕ್ಷಣಕ್ಕೆ ವಿರುದ್ಧವಾದ ಚಿಂತನೆ. ಕುರ್ಆನ್ನಲ್ಲಿ ಮತಾಂತರ ಎಂಬ ಒಂದು ಸಿಸ್ಟಮೇ ಇಲ್ಲ, ಅಂಥದ್ದೊಂದು ಇಲ್ಲವೇ ಇಲ್ಲ ಕುರ್ಆನ್. ಲಾ ಇಕ್ರಾಹ ಫಿದ್ದೀನ್, ಧರ್ಮದಲ್ಲಿ ಒತ್ತಾಯ, ಒತ್ತಡ, ಆಮಿಷ, ಬಲಾತ್ಕಾರ ಇದು ಯಾವುದೂ ಇಲ್ಲ, ಇರಲೂಬಾರ್ದು. ಮತ್ತೆ ನೋಡಿ, ಸಮಾಜದಲ್ಲಿ ನಮಗೆಲ್ಲ ಗೊತ್ತಿರಬೇಕು, ನಮ್ಮ ಹುಟ್ಟು ನಮ್ಮ ಸಾವು ಇದು ನಾವು ಪ್ಲ್ಯಾನಿಂಗ್ ಮಾಡಿದ್ದಲ್ಲ, ನಾವು ಯಾರು ಕೂಡ ಪ್ಲ್ಯಾನಿಂಗ್ ಮಾಡಿದ್ದಲ್ಲ. ನಾನು ಹೇಗೆ ಹುಟ್ಟಬೇಕು ಅಂತ, ನಾನು ಹೇಗೆ ಸಾಯಬೇಕು ಅಂತ ನಮ್ಮ ಪ್ಲ್ಯಾನಿಂಗ್ಗಳು ಖಂಡಿತ ಅಲ್ಲ. ನನ್ನ ಮಗ ಯಾರಾಗಬೇಕು, ನನ್ನ ಮಗಳು ಯಾರಾಗಬೇಕು ಅಂತ ತೀರ್ಮಾನಿಸಿದ್ದು ನಾವು ಯಾರು ಅಲ್ಲಲ್ಲ. ನಿಮಗೆ ಗಂಡು ಮಕ್ಕಳಿರಬೇಕೋ, ನಿಮಗೆ ಹೆಣ್ಣು ಮಕ್ಕಳಿರಬೇಕೋ, ನೀವೆಲ್ಲಿ ಹುಟ್ಟಬೇಕು ಎಂದು ತೀರ್ಮಾನಿಸಿದ್ದು ನೀವಲ್ಲ. ನನ್ನ ಹೃದಯದ ಬಡಿತ ಹೇಗಿರಬೇಕು, ನನ್ನ ರಕ್ತದ ಚಲನೆ ಹೇಗಿರಬೇಕು, ಇದು ಯಾವುದು ನಮ್ಮ ಪ್ಲ್ಯಾನಿಂಗ್ ಅಲ್ಲ, ನಮ್ಮ ಸೆಟಪ್ ಅಲ್ಲ, ಜಗತ್ತಿನ ಯಾವ ವಿಜ್ಞಾನೀಯ ಸೆಟಪ್ ಅಲ್ಲ ಇದಲ್ಲ. ನಿಮ್ಮ ಹೃದಯದ ಬಡಿತ, ನಿಮ್ಮ ರಕ್ತದ ಚಲನೆ, ನಿಮ್ಮ ಕುಟುಂಬ ಯಾರಾಗಬೇಕು, ನಿಮ್ಮ ಮಕ್ಕಳು ಯಾರಾಗಬೇಕು, ನೀವೆಲ್ಲಿ ಹುಟ್ಟಬೇಕು, ನೀವೆಲ್ಲಿ ಸಾಯಬೇಕು ಎಂದು ತೀರ್ಮಾನಿಸಿದ್ದು ನಿಮ್ಮನ್ನು ಸೃಷ್ಟಿಸಿದ ದೇವ. ಕುರ್ಆನ್ ಹೇಳಿತು, ಅವನೇ ನಿಮಗೆ ಜೀವ ಕೊಟ್ಟಿದ್ದಾನೆ, ಅವನೇ ನಿಮಗೆ ಮರಣವನ್ನು ಕೊಡುತ್ತಾನೆ. ಅವ ತೀರ್ಮಾನಿಸಿದ ದಿವಸ ನೀವು ಖಂಡಿತ ಸತ್ತು ಹೋಗಲೇಬೇಕು, ಖಂಡಿತ ಸತ್ತು ಹೋಗಬೇಕು. ಜಗತ್ತಿನ ಯಾವ ಡಾಕ್ಟರ್ಸ್ಗಳು ನಿಮ್ಮನ್ನು ಖಂಡಿತ ಕಾಪಾಡುವುದಿಲ್ಲ. ಇನ್ನು ಅವ ತೀರ್ಮಾನಿಸಿದ್ದರೆ ಎಷ್ಟು ದೊಡ್ಡ ಆಕ್ಸಿಡೆಂಟ್ ಆದರೂ ನೀವು ಸಾಯುವುದೇ ಇಲ್ಲ. ಕೆಲವೊಮ್ಮೆ ಹಾಗೆ ನೀವು ನೋಡಿದ್ದೀರಲ್ಲ, ನೋಡಿ ಭೂಕಂಪ, ಒಮ್ಮೆ ಅರ್ಮೇನಿಯಾದಲ್ಲಿ ಒಂದು ಭೂಕಂಪ ಆಗಿತ್ತು, ಅದರ ನಂತರ ಜಗತ್ತಿನಲ್ಲಿ ಧಾರಾಳ ಭೂಕಂಪ ಎಲ್ಲ ಆಗಿದೆ. ಅರ್ಮೇನಿಯಾದಲ್ಲಿ ಒಮ್ಮೆ ಭೂಕಂಪ ಆಗಿದ್ದು ಭಾಳ ವರ್ಷಗಳ ಹಿಂದೆ. ಆ ಭೂಕಂಪದಲ್ಲಿ ಕಟ್ಟಡದ ಅಡಿಗಳಲ್ಲಿ ಸಿಲುಕಿ 45 ದಿನಗಳ ನಂತರ ಒಬ್ಬನನ್ನು ಜೀವಂತ ಹೊರಗೆ ತೆಗೆಯಲಾಗಿದೆ ಅಂತ ನಿಮಗೆಲ್ಲ ಆಲೋಚಿಸಲಿಕ್ಕೆ ಸಾಧ್ಯವಿಲ್ಲ. 45 ದಿನಗಳವರೆಗೆ ಕಟ್ಟಡದ ಅಡಿಯಲ್ಲಿದ್ದ ಜಗತ್ತಿನ ಮಾಧ್ಯಮಗಳು ಬರೆದಿತ್ತು. 45 ದಿನಗಳವರೆಗೆ ಕಟ್ಟಡ ಅದರ ಅಡಿಯಲ್ಲಿ ಸಿಲುಕಿದ ವ್ಯಕ್ತಿಯನ್ನು ಜೀವಂತ ಹೊರಗೆ ತೆಗೆಯಲಾಯಿತು ಅಂತ. ಯಾಕೆ ಅವ ಸಾಯಲಿಲ್ಲ? ಯಾಕೆ ಸಾಯಲಿಲ್ಲ ಅಂದರೆ ಅವನಿಗೆ ಸಾಯುವ ಸಮಯ ಬರಲಿಲ್ಲ. ಬೇರೇನೋ, ಅದು ಅದ್ಭುತ ಅಲ್ಲ, ಅದು ಮಿರಾಕಲ್ ಏನೂ ಅಲ್ಲ, ಅದು ಮಿರಾಕಲ್ ಅಲ್ಲಲ್ಲ. ಮಂಗಳೂರಿನಲ್ಲಿ ಒಂದು ಫ್ಲೈಟ್ ದುರಂತ ಆಗಿತ್ತು 2 ವರ್ಷಗಳಿಗಿಂತ ಹಿಂದೆ. ಫ್ಲೈಟ್ ದುರಂತ ಈ ಇಡೀ ಭಾರತವನ್ನಲ್ಲ, ಇಡೀ ಜಗತ್ತನ್ನು ಕಣ್ಣೀರಲ್ಲಿ ಮುಳುಗಿಸಿದ ಒಂದು ಘಟನೆಯಾಗಿದೆ. ಸುಮಾರು 168 ಪ್ರಯಾಣಿಕರಿದ್ದ ಒಂದು ಫ್ಲೈಟ್ ದುರಂತದಲ್ಲಿ ಒಂದು 5-6 ಮಂದಿ ಅದ್ಭುತವಾಗಿ ಪಾರಾಗಿದ್ದರು. ಅನ್ನೋದು ಹೇಗೆ? ಅವರೇನೋ ದೇವಚರರಲ್ಲಲ್ಲ ಈ 6 ಮಂದಿ. ಈ 6 ಮಂದಿ ಏನು ದೇವರಿಂದ ಸ್ಪೆಷಲ್ ಸಹಾಯ ಪಡೆದವರು ಅಲ್ಲಲ್ಲ. ಈ 6 ಮಂದಿ ಯಾಕೆ ಸಾಯಲಿಲ್ಲ ಅಂತ ಕೇಳಿದರೆ ಅವರ ಸಾವಿನ ಸಮಯ ಬರಲಿಲ್ಲ. ಅದಕ್ಕೆ ಉತ್ತರ ಅದು ಮಾತ್ರ, ಅವರು ಸಾಯಬೇಕಾದ ದೇವನು ನಿಶ್ಚಯಿಸಿದ ಸಮಯ ಬರಲಿಲ್ಲ.
ಆದ್ದರಿಂದ ದೇವನು ನಿಶ್ಚಯಿಸದ ಸಮಯ ಬಾರದ ಹೊರತು ಭೂಕಂಪ ಆಗಲಿ, ಆಕ್ಸಿಡೆಂಟ್ ಆಗಲಿ, ಸುನಾಮಿ ಆಗಲಿ, ನೀವು ಸಾಯುವುದಿಲ್ಲ. ಅವನು ನಿಶ್ಚಯಿಸಿದ ಸಮಯ ಬಂದರೆ ನಿಮ್ಮನ್ನು ಕಾಪಾಡಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಕೆಲವೊಮ್ಮೆ ನೋಡಿ ಎಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿರ್ತದೆ ಅಂದರೆ, ಆ ಆಕ್ಸಿಡೆಂಟ್ ಆದ ಕಾರು ನೋಡಿದರೆ ಅದರಲ್ಲಿ ಯಾರು ಉಳಿದಿರ್ತಾರೆ ಅಂತ ನಿಮಗೆ ನಂಬಲಿಕ್ಕೆ ಸಾಧ್ಯ ಇರುವುದಿಲ್ಲ. ಆದರೆ ಪತ್ರಿಕೆಯಲ್ಲಿ ಬರ್ತದೆ ಭೀಕರ ಅಪಘಾತ, ಸಣ್ಣ ಪುಟ್ಟ ಗಾಯಗಳಿಂದ ಪ್ರಯಾಣಿಕರು ಪಾರು ಅಂತ, ಪ್ರಯಾಣಿಕರು ಪಾರಾಗಿದ್ದಾರೆ ಸಣ್ಣ ಪುಟ್ಟ ಗಾಯಗಳು ಅಂತ. ಇನ್ನು ಕೆಲವೊಮ್ಮೆ ಕೆಲವು ಆಕ್ಸಿಡೆಂಟ್ಗಳೆಲ್ಲ ಬಹಳ ಸಣ್ಣ ಆಕ್ಸಿಡೆಂಟ್ ಆಗಿರುತ್ತದೆ, ಆದರೆ ಮೂರು ಜನ ಸತ್ತು ಹೋಗಿದ್ದಾರೆ ಅಂತಲೂ ಬರ್ತದೆ ಪತ್ರಿಕೆಯಲ್ಲಿ, ನಡೆದ ಘಟನೆಯನ್ನು ನಡೆಯುತ್ತಿರುವ ಘಟನೆ. ನೋಡಿ, ನಿಮ್ಮ ಸಾವು ಮತ್ತು ನಿಮ್ಮ ಬದುಕು ಅದೊಬ್ಬ ದೇವನ ಕೈಯಲ್ಲಿ ಇದೆ, ಅದು ನೀವು ತೀರ್ಮಾನಿಸಿದ್ದಲ್ಲ. ನೀವು ತೀರ್ಮಾನಿಸಿದ ನೀವು ಹುಟ್ಟಲೂ ಇಲ್ಲ, ನೀವು ತೀರ್ಮಾನಿಸಿದ ಹಾಗೆ ನಿಮಗೆ ಸಾಯಲಿಕ್ಕೂ ಸಾಧ್ಯ ಇಲ್ಲ. ಒಬ್ಬ ದೇವನ ಕೈಯಲ್ಲಿದೆ ನಿಮ್ಮ ಜೀವ, ಒಬ್ಬ ದೇವನ ಕೈಯಲ್ಲಿದೆ ನಿಮ್ಮ ಬದುಕು. ಅದು ಕುರ್ಆನ್ ದೇವನ ಬಗ್ಗೆ ಪ್ರತಿಪಾದಿಸುವ ಮೌಲ್ಯ. ಇನ್ನು ಕುರ್ಆನ್ ಹೇಳಿತ್ತು, ಈ ದೇವ ವಿಶ್ವಾಸ ನಿಮಗಿದ್ದರೆ, ಕುರ್ಆನ್ ಹೇಳುವುದು ನಿಮಗೆ ಒಂದು ಬಲವಾದ ಆಧಾರ ಇದೆ ಅಂತ ಕುರ್ಆನ್ ಹೇಳಿ, ನನಗೊಬ್ಬ ದೇವನಿದ್ದಾನೆ. ಈ ದೇವ ವಿಶ್ವಾಸ ನಿಮಗೆ ಅಪಾರವಾದ ಶಕ್ತಿಯನ್ನು ಕೊಡುತ್ತದೆ. ಮತ್ತು ಈ ದೇವ ವಿಶ್ವಾಸ ನಿಮ್ಮಲ್ಲಿ ಬೆಳೆಸುವ ಅತ್ಯಂತ ದೊಡ್ಡ ಗುಣ ಯಾವುದೆಂದರೆ ವಿಶಾಲವಾದ ಮನಸ್ಸನ್ನು ಬೆಳೆಸ್ತದೆ. ನಮ್ಮಲ್ಲಿ ಒಂದು ಚರ್ಚೆ ಇರ್ತದೆ ಹೀಗೆ, ಈ ಮುಸ್ಲಿಮರೆಲ್ಲ ಒಬ್ಬರೇ ದೇವರನ್ನು ನಂಬುತ್ತಾರೆ, ಆದ್ದರಿಂದ ಅವರ ಮನಸ್ಸು ಬಹಳ ಸಣ್ಣದು ಅಂತ. ಅವರ ಮನಸ್ಸು ಬಹಳ ಸಣ್ಣದು, ಯಾಕೆಂದರೆ ಅವರಿಗೆ ಎಲ್ಲ ದೇವರುಗಳನ್ನು ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಒಬ್ಬ ದೇವನಲ್ಲಿರುವ ವಿಶ್ವಾಸ ಅದು ನಿಮ್ಮ ಮನಸ್ಸನ್ನು ಸಂಕುಚಿತಗೊಳಿಸುವುದಲ್ಲ, ಅದು ನಿಮ್ಮ ಮನಸ್ಸನ್ನು ಈ ಜಗತ್ತಿನಷ್ಟು ವಿಶಾಲಗೊಳಿಸ್ತದೆ. ಯಾಕೆಂದರೆ ನನಗೆ ಗೊತ್ತಿದೆ, ಯಾವ ದೇವ ನನ್ನನ್ನು ಸೃಷ್ಟಿಸಿದ್ದಾನೋ ಅದೇ ದೇವ ನನ್ನ ಒಬ್ಬ ಹಿಂದೂ ಸಹೋದರನನ್ನು ಅದೇ ದೇವ ಸೃಷ್ಟಿಸಿದ್ದಾನೆ. ಯಾರು ನನ್ನನ್ನು ಸೃಷ್ಟಿಸಿದ್ದಾನೋ ಅದೇ ದೇವ ನಮ್ಮ ಒಬ್ಬ ಕ್ರೈಸ್ತ ಸಹೋದರ, ಅವನನ್ನು ಅದೇ ದೇವ ಸೃಷ್ಟಿಸಿದ. ನನ್ನ ಮತ್ತು ನಿಮ್ಮ ಸಂಬಂಧ, ನಾವೆಲ್ಲ ಸಹೋದರರು, ಯಾಕೆಂದರೆ ಒಬ್ಬನೇ ದೇವನ ದಾಸರು. ಈ ಹೃದಯ ವಿಶಾಲತೆ, ಇದು ಒಬ್ಬ ದೇವನಲ್ಲಿ ವಿಶ್ವಾಸ ಇಡುವಾಗ ನಿಮ್ಮಲ್ಲಿ ಉಂಟಾಗುತ್ತದೆ. ಎರಡನೆಯದಾಗಿ, ನಿಮಗೆ ಅದು ಅಪಾರವಾದ ಭರವಸೆಯನ್ನು ಕೊಡ್ತದೆ ಅಂತ ಕುರಾನ್ ಹೇಳು. ಯಾಕೆಂದರೆ ನನಗೊಬ್ಬ ದೇವನಿದ್ದಾನೆ, ನನಗೊಬ್ಬ ದೇವನಿದ್ದಾನೆ, ನನ್ನ ಒಳಿತು ನನ್ನ ಕೆಡುಕು ಅದೆಲ್ಲವೂ ಆ ದೇವ ತೀರ್ಮಾನಿಸಿದಂತೆ ಮಾತ್ರ ನಡೆಯುತ್ತದೆ. ಅವ ತೀರ್ಮಾನಿಸದ್ದ ಯಾವುದೂ ಜಗತ್ತಿನಲ್ಲಿ ನಡೆಯುವುದಿಲ್ಲ. ಅಲ್ಲಾಹುಮ್ಮ ಲಾ ಮಾನಿಯ ಲಿಮಾ ಅಯ್ತೈತ ವಲಾ ಮುಅ್ತಿಯ ಲಿಮಾ ಮನಅ್ತ. ದೇವ, ನೀನು ಕೊಟ್ಟದ್ದನ್ನು ತಡೆಯುವವರೂ ಇಲ್ಲ, ನೀನು ತಡೆದುದನ್ನು ಕೊಡಿಸುವವರೂ ಇಲ್ಲ. ದೇವ ವಿಶ್ವಾಸ ನಿಮ್ಮಲ್ಲಿ ಅಪಾರವಾದ ಭರವಸೆಯನ್ನುಂಟು ಮಾಡುತ್ತದೆ. ದೇವ ವಿಶ್ವಾಸ ನಿಮ್ಮನ್ನು ಸ್ವಾಭಿಮಾನಿಗಳನ್ನಾಗಿ ಮಾಡುತ್ತದೆ. ಯಾಕೆಂದರೆ ಈ ಜಗತ್ತಿನಲ್ಲಿರುವ ಎಲ್ಲರನ್ನೂ ಒಬ್ಬನೇ ದೇವ ಸೃಷ್ಟಿಸಿದ್ದು, ಆದ್ದರಿಂದ ನನಗಿಂತ ಮೇಲೆ ಮೇಲ್ವರ್ಗ ಅಂತ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕೆಂದರೆ ಇದೆಲ್ಲವೂ ಒಬ್ಬ ದೇವನ ಸೃಷ್ಟಿಗಳು, ಒಬ್ಬ ದೇವನ ಸೃಷ್ಟಿಗಳೇ. ಆದ್ದರಿಂದ ನನಗಿಂತ ಮೇಲೆ ಒಬ್ಬ ಇದ್ದರೆ ಅದು ನನ್ನ ದೇವ ಮಾತ್ರ, ನನ್ನ ದೇವ ಮಾತ್ರ, ನನ್ನ ದೇವ ಮಾತ್ರ. ಈ ದೇವ ವಿಶ್ವಾಸ ನಿಮ್ಮನ್ನು ಸ್ವಾಭಿಮಾನಿಗಳನ್ನಾಗಿ ಮಾಡುತ್ತದೆ. ಈ ದೇವ ವಿಶ್ವಾಸ ಎಲ್ಲ ರೀತಿಯ ದುಷ್ಟಗುಣಗಳಿಂದ ನಿಮ್ಮನ್ನು ತಡೆಯುತ್ತದೆ. ನಿಮಗೆ ಅಸೂಯೆ ಇರುವುದಿಲ್ಲ. ಒಬ್ಬನಿಗೆ ಧಾರಾಳ ಒಳಿತುಗಳಾಗ್ತಾ ಇದೆ, ಧಾರಾಳ ಶ್ರೀಮಂತಿಕೆ ಇದೆ, ಅವನ ಶ್ರೀಮಂತಿಕೆ ನೋಡಿ ನಿಮಗೆ ಯಾವ ತಲೆಬಿಸಿ ಆಗುವುದಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿದೆ ಅವನಿಗೆ ಶ್ರೀಮಂತಿಕೆಯನ್ನು ಕೊಡುತ್ತಿರುವುದು ಅದು ದೇವ, ನಾನಲ್ಲಲ್ಲ, ಅದು ದೇವ. ಅವ ತೀರ್ಮಾನಿಸಿದವರಿಗೆ ಅವ ಖಂಡಿತ ಕೊಡುತ್ತಾನೆ. ಅವ ತೀರ್ಮಾನಿಸಿದ್ದರೆ ಯಾರಿಗೂ ಯಾವುದೂ ಸಿಗುವುದಿಲ್ಲ. ಅಸೂಯೆಯಿಂದ, ದುರ್ಗುಣಗಳಿಂದ, ಎಲ್ಲ ರೀತಿಯ ಮಾಲಿನ್ಯಗಳಿಂದ ಈ ದೇವ ವಿಶ್ವಾಸ ನಿಮ್ಮನ್ನು ತಡೆಯುತ್ತದೆ. ಸಹೋದರ ಸಹೋದರಿಯರೇ, ಪವಿತ್ರ ಕುರ್ಆನ್ನಲ್ಲಿ ದೇವನ ಬಗ್ಗೆ ಸವಿಸ್ತಾರವಾದ ಪ್ರತಿಪಾದನೆ. ಇನ್ನು ನಮಗೆ ಗೊತ್ತಿರಬೇಕು, ಯಾಕೆ ಈ ದೇವ ವಿಶ್ವಾಸವನ್ನು ಕುರ್ಆನ್ ಕಲಿಸಿಕೊಟ್ಟದ್ದು? ಇದು ಈ ಕುರ್ಆನ್ ಪ್ರವಚನವನ್ನು ಕೇಳಿ ಎಲ್ಲರೂ ನನ್ನ ದೇವರು ದೊಡ್ಡವ, ನಿಮ್ಮ ದೇವರು ದೊಡ್ಡವ ಅಂತ ಕೈ ಎತ್ತಲಿಕ್ಕೆ ಕಲಿಸಿಕೊಟ್ಟದ್ದಲ್ಲ. ಈ ದೇವನನ್ನು ಪರಿಚಯ ಮಾಡಿಕೊಟ್ಟಿರುವುದು ಆ ದೇವನ ದಾಸರಾಗಿ ನೀವು ಬದುಕಬೇಕು ಎಂಬುದನ್ನು ಕಲಿಸಿಕೊಡ್ಲಿಕ್ಕೆ. ಅಲ್ಲದೆ ದೇವರ ವಿಚಾರದಲ್ಲಿ ನೀವು ಹೋಗಿ ಗಲಾಟೆ ಮಾಡಿ, ನಿನ್ನ ದೇವರಿಗಿಂತ ನನ್ನ ದೇವ ಶ್ರೇಷ್ಠ ಎಂದು ಚರ್ಚೆ ಮಾಡಿ ಸಮಾಜದಲ್ಲಿ ಅಶಾಂತಿ, ಸಮಾಜದಲ್ಲಿ ಸಂಘರ್ಷ, ಸಮಾಜದಲ್ಲಿ ಗಲಭೆಗಳನ್ನು ಹುಟ್ಟು ಹಾಕಲಿಕ್ಕಲ್ಲ, ಬದಲಾಗಿ ಒಬ್ಬ ದೇವನಿದ್ದಾನೆ ಎಂಬ ವಾಸ್ತವಿಕತೆಯ ಪ್ರಜ್ಞೆಯೊಂದಿಗೆ ಆ ದೇವನ ದಾಸರಾಗಿ ನೀವು ಬದುಕಬೇಕು.
ಇಡೀ ಜಗತ್ತು ಆ ದೇವನ ಸಿಸ್ಟಮ್ನಂತೆ ನಡೆಯುತ್ತಾ ಇದೆ. ಇದು ಯಾರೋ ನಾವು ಮಾಡಿದ ಸಿಸ್ಟಮ್ ಅಲ್ಲಲ್ಲ. ಸೂರ್ಯ ಉದಯಿಸುವುದು, ಸೂರ್ಯ ಅಸ್ತಮಿಸುವುದು, ಚಂದ್ರ ಉದಯಿಸುವುದು, ನಮ್ಮ ಹೃದಯದ ಬಡಿತ, ನಮ್ಮ ರಕ್ತದ ಚಲನೆ, ಇದೆಲ್ಲ ಯಾವುದೋ ವಿಜ್ಞಾನಿ ಮಾಡಿದ ಸೆಟಪ್ ಅಲ್ಲಲ್ಲ. ಇದೆಲ್ಲೂ ಒಬ್ಬ ದೇವನ ಆದೇಶಕ್ಕೆ ಬದ್ಧವಾಗಿ ಅವನ ನಿಯಮದಂತೆ ನಡೆಯುತ್ತಾ ಇದೆ. ಆದ್ದರಿಂದ ನಿಮ್ಮ ಆಯ್ಕೆಯ ಸ್ವಾತಂತ್ರ್ಯ ಇರುವ ಕ್ಷೇತ್ರ ಇದೆ ಅಲ್ಲ ಬದುಕಿನಲ್ಲಿ, ಆ ಬದುಕನ್ನು ದೇವನ ದಾಸರಾಗಿ ದೇವನ ಸಂಪ್ರೀತಿಗಾಗಿ ಅವನು ಹೇಗೆ ವ್ಯಯಿಸಬೇಕೆಂದು ಕಲಿಸಿಕೊಟ್ಟಿದ್ದಾನೋ ಆ ರೀತಿಯಲ್ಲಿ ನಿಮಗೆ ವ್ಯಯಿಸಲಿಕ್ಕೆ ಸಾಧ್ಯ ಆಗಬೇಕು. ಇದಕ್ಕಾಗಿ ದೇವವಿಶ್ವಾಸವನ್ನು ಕಲಿಸಿಕೊಟ್ಟದ್ದು, ಇದಕ್ಕಾಗಿ ದೇವವಿಶ್ವಾಸ. ದೇವವಿಶ್ವಾಸ ನಿಮ್ಮ ಬದುಕನ್ನು ನಿಯಂತ್ರಿಸಬೇಕು. ನನ್ನನ್ನು ಪ್ರಶ್ನಿಸುವ ಒಬ್ಬ ದೇವನಿದ್ದಾನೆ, ನನ್ನನ್ನು ಸೃಷ್ಟಿಸಿದ ಒಬ್ಬ ಯಜಮಾನನಿದ್ದಾನೆ, ಆ ದೇವನೊಂದಿಗೆ ನನ್ನ ಸಂಬಂಧ ಏನು ಎಂದು ನೀವು ತಿಳಿಯಬೇಕು. ನಾವು ಯಾರು ಕೂಡ ಗಂಭೀರವಾಗಿ ಅದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲಲ್ಲ. ನಮ್ಮ ಬಿಸ್ನೆಸ್ನ ಬಗ್ಗೆ ನಮಗೆಷ್ಟು ಕಾಳಜಿ ಇದೆ, ನಮ್ಮ ಮಕ್ಕಳ ಎಜುಕೇಷನ್ನ ಬಗ್ಗೆ ನಮಗೆಷ್ಟು ಕಾಳಜಿ ಇದೆ. ಎಲ್ ಕೆ ಜಿಗೆ ಸೇರಿಸುವಾಗ ನಾವು ಅವನ ಭವಿಷ್ಯದ ಬಗ್ಗೆ, 20 ವರ್ಷದ ನಂತರ ಅವ ಏನಾಗಬೇಕು ಅಂತ ನಮಗೆ ಕನಸುಗಳಿವೆ, ನಮಗೆ ಅಪಾರವಾದ ಐಡಿಯಾ ಇದೆ. ಆದರೆ ನನ್ನನ್ನು ಸೃಷ್ಟಿಸಿದ ದೇವ ಯಾರು? ನಾನು ಸುಮ್ಮನೆ ಹೀಗೆ ಹುಟ್ಟಿ ಬಂದದ್ದಲ್ಲಲ್ಲ. ಅತ್ಯಂತ ಅದ್ಭುತವಾಗಿ ತಾಯಿಯ ಗರ್ಭಾಶಯದಲ್ಲಿ ನಿಮ್ಮನ್ನು ಬೆಳೆಸಿ, ನಿಮ್ಮನ್ನು ಹೊರಗೆ ತಂದು, ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಿಮ್ಮನ್ನು ಬೆಳೆಸುತ್ತಿರುವ ಒಬ್ಬ ದೇವ ಯಾರು? ಅವನೊಂದಿಗೆ ನಿಮಗಿರುವ ಸಂಬಂಧಗಳೇನು? ಯಾವ ಸಂಬಂಧ ಇದೆ ಅವನಿಗೂ ನಿಮಗೂ? ಆ ದೇವನೊಂದಿಗೆ ನಿಮಗೆ ಯಾವುದು ಸಂಬಂಧಗಳು ಇಲ್ಲವೇ ಎಂಬುದರ ಬಗ್ಗೆ ಖಂಡಿತವಾಗಿಯೂ ನಮ್ಮ ಆಲೋಚನೆಗಳು ಸಾಗಬೇಕಾಗಿದೆ. ಹಾಗೆ ಆಲೋಚನೆಗಳು ಸಾಗುವಾಗ ನಾವೆಲ್ಲ ಮನುಷ್ಯರಾಗ್ತೇವೆ, ನಾವೆಲ್ಲ ಒಳ್ಳೆಯ ಮನುಷ್ಯರಾಗ್ತೇವೆ, ನಾವೆಲ್ಲ ಸಂಸ್ಕಾರ ಸಂಪನ್ನ ವ್ಯಕ್ತಿಗಳಾಗುತ್ತೇವೆ, ಸಂಸ್ಕಾರ ಸಂಪನ್ನ ವ್ಯಕ್ತಿಗಳಾಗುತ್ತೇವೆ. ಆದ್ದರಿಂದ ಪವಿತ್ರ ಕುರ್ಆನ್ ದೇವವಿಶ್ವಾಸದ ಬಗ್ಗೆ, ದೇವರ ಬಗ್ಗೆ ಬಹಳ ನಿಖರವಾದ, ಬಹಳ ಪ್ರಬಲವಾದ, ಬಹಳ ನೇರವಾದ, ಬಹಳ ಅರ್ಥಪೂರ್ಣವಾದ ಇಂತಹ ವಚನಗಳು, ನೂರಾರು ವಚನಗಳು ಕುರ್ಆನ್ನಲ್ಲಿ ಇದೆ. ಸಹೋದರ ಸಹೋದರಿಯರೇ, ಹೊರಗೆ ಶಾಂತಿ ಪ್ರಕಾಶನ ಪುಸ್ತಕ ಲೈಬ್ರರಿ ಇದೆ, ಅಲ್ಲಿ ಪುಸ್ತಕ ಬುಕ್ ಸ್ಟಾಲ್ ಇದೆ. ಪವಿತ್ರ ಕುರ್ಆನ್ನ ಕನ್ನಡ ಅನುವಾದ ಸುಂದರವಾದ ಕನ್ನಡ ಭಾಷೆಯಲ್ಲಿ ಅಲ್ಲಿ ಲಭ್ಯ ಇದೆ. ನಮ್ಮ ದೇವರು ಯಾರು ಎಂದು ಪರಿಚಯ ಪಡಿಸುವ, ದೇವನ ಗುಣಗಳು ಯಾವುದು ಎಂಬುದನ್ನು ಪರಿಚಯ ಪಡಿಸುವ, ಆ ದೇವನ ಬಗ್ಗೆ ಹೇಳುವಾಗ ದೇವ ಹೇಳಿದ ಈ ದೇವ ನಿಮ್ಮ ಇಡೀ ಬದುಕಿನೊಂದಿಗೆ ಸಂಬಂಧ ಇದೆ. ಅವನಿಗೆ ನಿಮ್ಮ ಆರಾಧನೆಗಳು, ನಿಮ್ಮ ಕುಟುಂಬ ಜೀವನ, ನಿಮ್ಮ ವ್ಯವಹಾರ, ನಿಮ್ಮ ರಾಜಕೀಯ, ನಿಮ್ಮ ಸಾಮಾಜಿಕ ಬದುಕು, ನಿಮ್ಮ ಶಿಕ್ಷಣ, ಇದೆಲ್ಲವೂ ಆ ದೇವನ ಆದೇಶದಂತೆ ಮಾತ್ರ ಇರಬೇಕು. ಇದು ಕುರ್ಆನ್ ಕಲಿಸಿಕೊಡುವ ಬಹಳ ಮನೋಜ್ಞವಾದ ಉಜ್ವಲವಾದ ಶಿಕ್ಷಣ. ಹಾಗೆ ದೈವಿಕ ನಿಯಮಕ್ಕೆ ಬದ್ಧವಾಗಿ ನೀವು ಬದುಕು ಸಾಗಿಸುವುದಾದರೆ ಖಂಡಿತ ಈ ಜಗತ್ತಿನಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ, ರೇಪೂ ಇರುವುದಿಲ್ಲ, ಭ್ರಷ್ಟಾಚಾರವೂ ಇರುವುದಿಲ್ಲ, ಬಾಂಬ್ಗಳೂ ಇರುವುದಿಲ್ಲ, ಯಾವುದೂ ಇಲ್ಲದ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಯನಗಳು ಸಾಗಲಿ, ನಾವೆಲ್ಲ ಮತ್ತಷ್ಟು ತಿಳಿಯೋಣ, ಮತ್ತಷ್ಟು ಚರ್ಚಿಸೋಣ, ಮತ್ತಷ್ಟು ಜ್ಞಾನ ಗಳಿಸೋಣ. ಈ ಚಿಂತನೆಗಳು, ಈ ಅಧ್ಯಯನ ನಮ್ಮನ್ನು ವಿಜಯದ ಮಾರ್ಗಕ್ಕೆ, ಒಳಿತಿನ ಮಾರ್ಗಕ್ಕೆ, ಸಂಸ್ಕಾರದ ಮಾರ್ಗಕ್ಕೆ ನಮ್ಮನ್ನು ಕೊಂಡೊಯ್ಯಲಿ ಎಂಬ ಹಾರೈಕೆಯೊಂದಿಗೆ ಇಷ್ಟು ಸುದೀರ್ಘವಾಗಿ ಈ ಪ್ರವಚನವನ್ನು ಆಲಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳಿ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ವಾಹುರು ದೇವಾನ ಅನಿಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.